ನಮಸ್ಕಾರಗಳಿಗರೆ, ಇಂದು ನಾವು 8ನೇ ಅಕ್ಟೋಬರ್ 2020 ಗುರುವಾರದ ಕರೆಂಟ್ ಅಫೇರ್ಸನ್ನು ಕುರಿತಾಗಿ ಚರ್ಚೆ ಮಾಡೋಣ. ಭಾರತದ ಅತಿದೊಡ್ಡ ಕಲಿಕಾ ವೇದಿಕೆಯಾದಂತಹ ಅನ್ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಸೀರೀಸ್ನಲ್ಲಿ ನಡೆಸುತ್ತಿರುವಂತಹ ಕರೆಂಟ್ ಅಫೇರ್ಸ್ನ ನೋಟ್ಸ್ಗಳು ಉಚಿತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯ ಇದೆ. ತಮಗೆ ಆ ನೋಟ್ಸ್ ಆಕ್ಸೆಸ್ ಮಾಡ್ಕೋಬೇಕು ಅಂತಂದರೆ ತಾವು ತಮ್ಮ ಟೆಲಿಗ್ರಾಮ್ನಲ್ಲಿ ಅನ್ ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅಂತ ಸರ್ಚ್ ಮಾಡಿದರೆ ನಮ್ಮ ಚಾನೆಲ್ ಸಿಗುತ್ತೆ. ಇದಕ್ಕೆ ತಾವು ಜಾಯಿನ್ ಆಗ್ಬೋದು. ಈ ಚಾನೆಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ. ಓಕೆ, ಸೊ ದಯವಿಟ್ಟು ಈ ವಿಡಿಯೋ ನೋಡಿದ ನಂತರ ಇದರ ನೋಟ್ಸ್ ತಮಗೆ ಬೇಕಾಗಿದ್ದಲ್ಲಿ ಈ ಒಂದು ಟೆಲಿಗ್ರಾಮ್ ಚಾನೆಲ್ಗೆ ದಯವಿಟ್ಟು ಜಾಯಿನ್ ಆಗಿ. ಇಂದಿನ ಮೊದಲ ಟಾಪಿಕನ್ನು ತಗೊಳ್ಳೋಣ. ಇಂದಿನ ಮೊದಲ ಟಾಪಿಕ್ ಏನಪ್ಪ ಅಂತಂದರೆ ನೊಬೆಲ್ ಪ್ರಶಸ್ತಿಗಳು. ಮಾನವನ ಅತಿದೊಡ್ಡ ಅಥವಾ ಅತಿ ಮುಖ್ಯವಾದಂತಹ ಆವಿಷ್ಕಾರಗಳು, ಸಾಧನೆಗಳನ್ನು ಗುರುತಿಸುವಂತಹ, ಗೌರವಿಸುವಂತಹ ಕೆಲಸ ಮಾಡುವಂಥದ್ದು ನೊಬೆಲ್ ಪ್ರಶಸ್ತಿಗಳು. ಈ ನೊಬೆಲ್ ಪ್ರಶಸ್ತಿಗಳು 1895 ಕೊಡಲ್ಪಡ್ತದೆ ಹಲವಾರು ಕ್ಷೇತ್ರಗಳಲ್ಲಿ. ಯಾವ್ಯಾವ ಕ್ಷೇತ್ರಗಳಲ್ಲಿ? ಅದು ಫಿಸಿಕ್ಸ್, ಕೆಮಿಸ್ಟ್ರಿ, ಮೆಡಿಸಿನ್ ಅಂದರೆ ಫಿಸಿಯಾಲಜಿ, ಲಿಟರೇಚರ್, ಶಾಂತಿ, ನೊಬೆಲ್ ಪೀಸ್ ಪ್ರೈಸ್ ಕೂಡ ಇದೆ. ಮುಂಚೆ ಹೇಳಿದಾಗೆ ಮಾನವನ ಅತಿ ದೊಡ್ಡ ಆವಿಷ್ಕಾರ ಅಥವಾ ಅತಿ ದೊಡ್ಡ ಸಾಧನೆಗಳನ್ನು ಗುರುತಿಸಿ ಅವರಿಗೆ ಗೌರವಿಸುವಂತಹ ಕೆಲಸವನ್ನು ನೊಬೆಲ್ ಪ್ರಶಸ್ತಿ ಮಾಡುತ್ತದೆ. ಓಕೆ, ಸೊ ಈ ಒಂದು ಪ್ರಶಸ್ತಿಯ ಜನಕ ಆಲ್ಫ್ರೆಡ್ ನೊಬೆಲ್ ಆಗಿರ್ತಾರೆ. ಈ ಪ್ರಶಸ್ತಿಯನ್ನು ಸ್ವೀಡನ್ ಮತ್ತು ನಾರ್ವೆ ದೇಶಗಳ ಕೆಲವು ಸಂಸ್ಥೆಗಳು ನೀಡುತ್ತವೆ. ಇದು ಸರ್ಕಾರ ನೀಡುವಂತಹ ಪ್ರಶಸ್ತಿ ಅಲ್ಲ ಎನ್ನುವುದನ್ನು ತಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ಈ ವರ್ಷದ ನೊಬೆಲ್ ಪ್ರಶಸ್ತಿ ಗೆದ್ದವರು ಯಾರು, ಇದು ಔಷಧ ಕ್ಷೇತ್ರಕ್ಕಾಗಿ ಗೆದ್ದವರು ಯಾರು ಅನ್ನೋದನ್ನು ನೋಡೋಣ. ಇಲ್ಲಿ 3 ಪುರಸ್ಕೃತರಿದ್ದಾರೆ: ಹಾರ್ವೆ ಜೆ ಆಲ್ಟರ್, ಚಾರ್ಲ್ಸ್ ಎಂ ರೈಸ್ ಮತ್ತು ಬ್ರಿಟಿಷ್ ವಿಜ್ಞಾನಿ ಮೈಕೆಲ್ ಹೌಟನ್. ಈ 3 ವ್ಯಕ್ತಿಗಳ ಹೆಸರುಗಳನ್ನು ತಾವು ನೆನಪಿಟ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಇದು ತಮ್ಮ ಪರೀಕ್ಷೆಯಲ್ಲಿ ಬರುತ್ತೆ. ಹಾಗಿದ್ದಲ್ಲಿ ಇವರು ಯಾವ ರೀತಿಯಾದಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದಾಗಿ ನಾವು ಗಮನವಹಿಸೋಣ. ಇವರು ಕಂಡಿಡಿದ್ದು ಏನಪ್ಪ ಅಂತಂತಂದರೆ ಹೆಪಟೈಟಿಸ್ ಸಿ ಎನ್ನುವಂತಹ ವೈರಸ್. ಜನರಲ್ಲಾಗಿ ಏನಾಗುತ್ತೆ, ಯಾವುದೇ ಒಂದು ಪ್ರಶಸ್ತಿಯನ್ನು ಕೊಟ್ಟಾಗ ಅದು ಸರ್ವೇ ಸಾಮಾನ್ಯವಾಗಿ ತಮ್ಮ ಪರೀಕ್ಷೆಗಳಲ್ಲಿ ಬರುವುದು ಗ್ಯಾರಂಟಿ ಆಗಿರುತ್ತೆ. ಆದರೆ ತಾವೇನು ಮಾಡ್ತೀರಿ, ಅದನ್ನು ಓದ್ತೀರಿ, ಅದನ್ನು ಒಂದು ಕಡೆ ಬರ್ಕೊಳ್ತೀರಿ, ಅದನ್ನು ಬ್ಯಾಟ್ ಮಾಡ್ತೀರಿ, ಅಲ್ಲಿ ಹೋಗಿ ಇದನ್ನು ನಿಮಗೆ ನೆನಪಿದ್ರೆ ಅದನ್ನು ಬರೀತೀರಿ, ಇಲ್ಲ ಅಂದರೆ ಅದನ್ನು ತಪ್ಪಾಗಿ ಬರೀತೀರಿ. ಅದನ್ನು ಮಾಡಬಾರ್ದು, ಅದನ್ನು ತಪ್ಪಿಸ್ಬೇಕು ಅಂದರೆ ನಾವೇನು ಮಾಡಬೇಕು, ಇದರ ಕುರಿತಾಗಿ ಸ್ವಲ್ಪ ಹೆಚ್ಚು ತಿಳ್ಕೊಬೇಕಾಗತ್ತೆ. ಈ ಹೆಪಟೈಟಿಸ್ ಸಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಂಡ್ಬಿಟ್ರೆ ನಮಗೆ ಅದು ಕ್ಲೀನಾಗಿ ರಿಜಿಸ್ಟರ್ ಆಗಿಬಿಡುತ್ತೆ ಮೈಂಡಲ್ಲಿ. ಓಕೆ, ನೊಬೆಲ್ ಪ್ರಶಸ್ತಿ ಈ ಸರಿ ಮೆಡಿಸಿನ್ಗೆ ಯಾವುದಕ್ಕೆ ಬಂದಿದೆ, ಹೆಪಟೈಟಿಸ್ ಸಿಗೆ ಬಂದೆ. ಅದನ್ನು ಪಡೆದಂಥವ್ರು ಯಾರು, ಹಾರ್ವೆ ಜೆ ಆಲ್ಟರ್ ಅವರು, ಚಾರ್ಲ್ಸ್ ಎಂ ರೈಸ್ ಅವರು, ಬ್ರಿಟಿಷ್ ವಿಜ್ಞಾನಿ ಮೈಕೆಲ್ ಹಾಟನ್ ಅವರು ಅನ್ನೋದು ನಮಗೆ ಕ್ಲಿಯರ್ ಆಗಿ ನೆನಪಿರುತ್ತೆ. ಸೊ ಹೆಪಟೈಟಿಸ್ ಸಿ ಅಂದರೆ ಏನು, ಇದು ಹೆಪಟೈಟಿಸ್ ರೋಗ ಅಂತಂದರೆ ಏನು? ಆ್ಯಕ್ಚುಲಿ ಹೆಪಟೈಟಿಸ್ ರೋಗ ಅನ್ನುವಂಥದ್ದು ನಮ್ಮ ಯಕೃತ್ತನ್ನು ಕಾಡುವಂತಹ ಒಂದು ರೋಗ ಆಗಿರುತ್ತೆ. ಸೊ ಹೇಗೆ ಇದು ಫೈಂಡ್ ಔಟ್ ಆಯಿತು, ಇದು 50 ವರ್ಷಗಳ ಹಿಂದಿನ ಮಾತು. ಇದರಲ್ಲಿ ಸಾಕಷ್ಟು ವಿಧಗಳು ಕೂಡ ಇದೆ. ಹೆಪಟೈಟಿಸ್ ABCDE ಅಂತ ಕೂಡ ನಾವು ಕರಿತೀವಿ. ಸೊ ಇಲ್ಲಿ ಅವರು ಪ್ರಶಸ್ತಿಯನ್ನು ಕೊಟ್ಟಿರೋದು ಹೆಪಟೈಟಿಸ್ ಸಿ ವೈರಸ್ಸನ್ನು ಕಂಡುಹಿಡಿದಿದ್ದಕ್ಕಾಗಿ. ಸೊ ಮುಂಚೆ ಏನಾಗ್ತಾಯಿತ್ತು, ಬ್ಲಡ್ ತಾವು ಡೊನೇಟ್ ಮಾಡಿದಾಗ ಈ ಬ್ಲಡ್ ಅನ್ನು ತೆಗೆದುಕೊಂಡಿರುವಂತಹ ವ್ಯಕ್ತಿಗೆ ಕೆಲವು ರೋಗಗಳು ಕಾಣಿಸ್ಕೊಳ್ತಾ ಇತ್ತು. ಈ ರೋಗಗಳ ಮೂಲ ಯಾವುದು, ಹೇಗೆ ಬರ್ತಿದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಸೊ ಇದನ್ನು ಕಂಡಿಡಿದಂತಹ ವ್ಯಕ್ತಿಗಳು ಈ 3 ಜನ. ಓಕೆ, ಸೊ ಈ ಬ್ಲಡ್ಡನ್ನು ತೆಗೆದುಕೊಂಡವರಲ್ಲಿ ಸಾಕಷ್ಟು ಲಿವರ್ ಸಂಬಂಧಿತ ರೋಗಗಳು ಬರ್ತಾ ಇದ್ವು. ಓಕೆ, ಸೊ ಇದರ ರಿಸರ್ಚ್ ಆಲ್ಮೋಸ್ಟ್ 15 ವರ್ಷಗಳ ಕಾಲ ನಡೆಯಿತು. ಕೊನೆಗೆ ಈ ಒಂದು ರೋಗಕ್ಕೆ ಕಾರಣ ಒಂದು ವೈರಾಣು, ಅದರ ಹೆಸರು ಹೆಪಟೈಟಿಸ್ ಸಿ ಅಂತ ಇಟ್ಟರು. ಓಕೆ, ಸೊ ಇದನ್ನು ಮಾಡಿದಂಥವರು ಈ ನೊಬೆಲ್ ಪ್ರಶಸ್ತಿ ಪಡೆದಂಥವರು. ಓಕೆ, ಸೊ ಈ ರೀತಿ ನೀವು ಕಂಟೆಕ್ಸ್ಟಲ್ಲಿ ನೆನ್ಪಿಟ್ಕೊಂಡ್ಬಿಟ್ರೆ ಹೆಪಟೈಟಿಸ್ ಸಿ ಅನ್ನೋದು ಏನನ್ನೋದು ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಇದು ಲಿವರ್ಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿದೆ, ಹಲವಾರು ರೀತಿಯಾಗಿದೆ. ಹೆಪಟೈಟಿಸ್ ABCDE ಈ 5 ರೋಗಗಳ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು.
ಹಿಂದೆ ನಡೆದಂತಹ IAS ಪರೀಕ್ಷೆಗಳಲ್ಲೂ ಹೆಪಟೈಟಿಸ್ ABCDE ಮೇಲೆ ಪ್ರಶ್ನೆ ಬಂದಿದೆ ಹೋದ ವರ್ಷನೇ 2019. ಸೊ ಹೆಪಟೈಟಿಸ್ ABCDE ಬಗ್ಗೆ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳ್ಳೋಣ. ಹೆಪಟೈಟಿಸ್ ಎ ಮತ್ತು ಇ ಸಾಮಾನ್ಯವಾಗಿ ಕಲುಷಿತ ಆಹಾರ ಅಥವಾ ನೀರನ್ನು ಸೇವಿಸೋದ್ರಿಂದ ಉಂಟಾಗುತ್ತೆ. ಜನರಲ್ ಆಗಿ ಹೆಪಟೈಟಿಸ್ ಏನಾಗಿದೆ, ಬ್ಲಡ್ ಮೂಲಕ ಬರುವಂಥದ್ದು. ಆದರೆ ಕೆಲವು ರೀತಿಯಾದಂತಹ ಹೆಪಟೈಟಿಸ್ಗಳಿಗೆ ಅದರದೇ ಆದಂತಹ ಸ್ಪೆಸಿಫಿಕ್ ಕಾರಣಗಳಿರ್ತವೆ. ಅದು ಯಾವುದು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಇಲ್ಲಿ ನಾವು. ಹೆಪಟೈಟಿಸ್ ಎ ಮತ್ತು ಇ ಸಾಮಾನ್ಯವಾಗಿ ಕಲುಷಿತ ಆಹಾರ ಅಥವಾ ನೀರನ್ನು ಸೇವಿಸೋದ್ರಿಂದ ಉಂಟಾಗುತ್ತೆ. ಹೆಪಟೈಟಿಸ್ ಬಿ ಸಿ ಡಿ ವರ್ಗಗಳು ಸಾಮಾನ್ಯವಾಗಿ ಸೋಂಕಿತ ದೇಹ ದ್ರವಗಳಾದಂತಹ ರಕ್ತ ಮತ್ತು ರಕ್ತ ಉತ್ಪನ್ನಗಳು. ರಕ್ತ ಉತ್ಪನ್ನಗಳು ಅಂದರೆ ಯಾವುದ್ಯಾವುದು, ಇಲ್ಲಿ ನಮಗೆ ರೆಡ್ ಬ್ಲಡ್ ಸೆಲ್ಸ್ ಇರ್ಬೋದು, ವೈಟ್ ಬ್ಲಡ್ ಸೆಲ್ಸ್ ಇರ್ಬೋದು, ಅಥವಾ ಪ್ಲೇಟ್ಲೆಟ್ಸ್ ಇರ್ಬೋದು. ಇದರ ಟ್ರಾನ್ಸ್ಫ್ಯೂಷನ್ ಮಾಡ್ತಾ ಇರಬೇಕಾದಾಗ ಈ ರೋಗಗಳು ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಹೆಪಟೈಟಿಸ್ ಬಿ ಹರಡುವಿಕೆಯು ತಾಯಿಯಿಂದ ಮಗುವಿಗೆ ಹುಟ್ಟಿನಿಂದಲೂ, ಅಂದರೆ ಹೆಪಟೈಟಿಸ್ ಬಿ ಅನುವಂಶೀಯವಾಗೂ ಬರಬಹುದು ಎನ್ನುವುದನ್ನು ಇಲ್ಲಿ ತಾವು ಅರ್ಥ ಮಾಡ್ಕೋಬೇಕು. ಇದು ಕುಟುಂಬ ಸದಸ್ಯರಿಂದ ಮಗುವಿಗೆ ಹಾಗೂ ಲೈಂಗಿಕ ಸಂಪರ್ಕದಿಂದಲೂ ಸಂಭವಿಸಬಹುದು. ಓಕೆ, ಸೊ ಇದರಲ್ಲಿ ಏನು ಮಾಡ್ತಾನೆ, ಆಡ್ ಮ್ಯಾನ್ ಔಟ್ ಕೊಡ್ಬೋದು ಅಥವಾ ಸೆಂಟೆನ್ಸಸ್ಗಳು ಕೊಡ್ಬೋದು. ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ, 3 sentences, ಇದೇ ಸೆಂಟೆನ್ಸಸ್ಗಳನ್ನ ಕೊಟ್ಟು ಇದರಲ್ಲಿ ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅನ್ನೋದನ್ನು ಕೂಡ ಕೇಳಬಹುದು. ಸೊ ಕಳೆದ IAS ಪರೀಕ್ಷೆಯಲ್ಲಿ ಇದೇ ರೀತಿಯಾದಂತಹ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಒಂದು ಫ್ಯಾಕ್ಟ್ ನಾನು ಏನು ಹೇಳಬೇಕು ಇಷ್ಟಪಡ್ತೀನಿ ಅಂತಂದರೆ, ಪ್ರತಿ ವರ್ಷ July 28 ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸೊ ಇದು ಮುಂದೆ ಬರುವಂತಹ ನಿಮ್ಮ SDA FDA ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗಬಹುದು. ಯಾಕೆ ಅಂತಂದರೆ ಹೆಪಟೈಟಿಸ್ ನ್ಯೂಸ್ ಅಲ್ಲದೆ ಹೆಪಟೈಟಿಸ್ ವಿಶ್ವ ಹೆಪಟೈಟಿಸ್ ದಿನ ಯಾವಾಗ ಆಗುತ್ತೆ ಅನ್ನೋದನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಸೊ 2020 ವಿಶ್ವ ಹೆಪಟೈಟಿಸ್ ದಿನದ ಥೀಮ್ ಏನಾಗಿತ್ತು, ಹೆಪಟೈಟಿಸ್ ಮುಕ್ತ ಭವಿಷ್ಯ, ಹೆಪಟೈಟಿಸ್ ಫ್ರೀ ಫ್ಯೂಚರ್ ಎನ್ನುವುದು ಆಗಿತ್ತು. ಇದನ್ನ ಕೂಡ ತಾವು ದಯವಿಟ್ಟು ನೆನಪಲ್ಲಿ ಇಟ್ಕೋಬೇಕು. ಈಗ ಕೆಲವು ಪ್ರಶ್ನೆಗಳನ್ನು ನೋಡೋಣ, ಯಾವ ರೀತಿ ಪ್ರಶ್ನೆ ಬರಬಹುದು ಹೆಪಟೈಟಿಸ್ ಇಂದ. ಹೆಪಟೈಟಿಸ್ ಸಿ ಕಾಯಿಲೆಯು ಮಾನವನ ಯಾವ ಅಂಗಕ್ಕೆ ಹಾನಿಯುಂಟು ಮಾಡುತ್ತದೆ, ಹೃದಯ, ಶ್ವಾಸಕೋಶ, ಮೂತ್ರಪಿಂಡ, ಯಕೃತ್ತು? ಉತ್ತರ ಯಕೃತ್ತು. ಹೆಪಟೈಟಿಸ್ ಸಿ ಎಂಬುದು ಒಂದು ರೀತಿಯ ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಮೇಲಿನ ಯಾವುದೂ ಅಲ್ಲ. ಇದು ವೈರಸ್ಸಾ, ಇದು ಬ್ಯಾಕ್ಟೀರಿಯನ್ನಾ, ಇದೊಂದು ಫಂಗಸ್ಸಾ, ಅಥವಾ ಯಾವುದು ಅಲ್ವೇ ಅಲ್ವಾ ಅಂತ ಕೇಳ್ತಿದ್ದಾರೆ ಇಲ್ಲಿ. ಸೊ ಇದು ಒಂದು ರೀತಿಯ ವೈರಸ್. ಮುಂದುವರೆದು ಹೇಳೋದಾದರೆ ನೊಬೆಲ್ ಭೌತಶಾಸ್ತ್ರ ಪ್ರಶಸ್ತಿ, ನೊಬೆಲನ್ನು ಕೆಮಿಸ್ಟ್ರಿಯಲ್ಲಿ ಕೊಡ್ತಾರೆ, ಫಿಸಿಕ್ಸಲ್ಲಿ ಕೊಡ್ತಾರೆ, ಮೆಡಿಸಿನಲ್ಲಿ ಕೊಡ್ತಾರೆ, ಲಿಟ್ರೇಚರ್ಗೆ ಕೊಡ್ತಾರೆ, ಪೀಸ್ ಪ್ರೈಸ್ ಕೊಡ್ತಾರೆ, ಎಕನಾಮಿಕ್ಸ್ಗೂ ಕೊಡ್ತಾರೆ. ಓಕೆ, ಇದನ್ನು ತಾವು ನೆನ್ಪಿಟ್ಕೊಳ್ಬೇಕು, ಯಾವ್ಯಾವ ರಂಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಸೊ ಈಗ ನಾವೇನು ನೋಡ್ತಾ ಇದ್ದೀವಿ, ನೊಬೆಲ್ ಪ್ರಶಸ್ತಿಯನ್ನು ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಯಾರು ಗೆದ್ದಿದ್ದಾರೆ. 3 ಮಹನೀಯರು ಇದನ್ನು ಗೆದ್ದಿದ್ದಾರೆ. ಅವರ ಹೆಸರುಗಳು ರೋಜರ್ ಪೆನ್ರೋಸ್, ರೈನ್ಹಾರ್ಡ್ ಜೆನ್ಸೆಲ್ ಮತ್ತು ಆಂಡ್ರಿಯಾ ಜೆಸ್ ಅಂಥೇಳಿ. ಸೊ ಇವರು ಮಾಡಿದಂತಹ ಸಾಧನೆ ಏನು ಅನ್ನೋದನ್ನು ತಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇವರು ಬ್ಲ್ಯಾಕ್ ಹೋಲ್ ಅನ್ನು ಪ್ರಾಮಾಣೀಕರಿಸಿದ್ದಾರೆ. ಓಕೆ, ಅಥವಾ ಕಂಡು ಹಿಡಿದಿದ್ದಾರೆ ಅಂತ ಕೂಡ ಹೇಳಬಹುದು. ಓಕೆ, ಕಪ್ಪು ಕುಳಿಗಳು ಎಂದು ಕನ್ನಡದಲ್ಲಿ ನಾವು ಕರಿತೀವಿ. ಸೊ ಕಪ್ಪು ಕುಳಿ ಅಂದರೆ ಏನು ಇದರ ಅರ್ಥ, ಮತ್ತು ಯಾಕೆ ಇದು ಮುಖ್ಯ ಆಯಿತು, ಇದನ್ನು ಕಂಡಿಡಿದ್ರಿಂದ ಏನು ನಾವು ಸಾಧನೆ ಮಾಡಿದಾಗಾಯಿತು, ಯಾಕೆ ಇದಕ್ಕೆ ಅವರು ನೊಬೆಲ್ ಪ್ರಶಸ್ತಿಯನ್ನು ಕೊಡುವಂತಹ ಒಂದು ಅರ್ಹತೆ ಇದೆ ಅನ್ನೋದನ್ನು ತಾವು ಗಮನಿಸಬೇಕು. ಸೊ ಬ್ಲ್ಯಾಕ್ ಹೋಲ್ ಎನ್ನುವಂಥದ್ದು ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ ಆಗಿರುತ್ತೆ ಆ್ಯಕ್ಚುಲಿ. ಸೊ ಇದನ್ನು ಐನ್ಸ್ಟೈನ್ ಅವರು ಪ್ರಪೋಸ್ ಮಾಡಿರ್ತಾರೆ. ಐನ್ಸ್ಟೈನ್ ಅವ್ರಿಗೂ ಕೂಡ ಪ್ರೂಫ್ ಸಿಕ್ಕಿರೋದಿಲ್ಲ, ಆದರೆ ಇದನ್ನು ಪ್ರಪೋಸ್ ಮಾಡಿರ್ತಾರೆ. ಅವ್ರು ಏನು ಹೇಳ್ತಾರೆ, ತಮ್ಮ 1915 ಸಾಪೇಕ್ಷ ಸಿದ್ಧಾಂತ, ಓಕೆ, ಥಿಯರಿ ಆಫ್ ಜನರಲ್ ರಿಲೇಟಿವಿಟಿ ಅಂತ ಏನು ಹೇಳ್ತೀವಿ ನಾವು, ಅದರಲ್ಲಿ ಹೇಳ್ತಾರೆ ದೇರ್ ಕ್ಯಾನ್ ಬಿ ಅ ಬಾಡಿ ವಿಚ್ ಕ್ಯಾನ್ ಹ್ಯಾವ್ ಇನ್ಫಿನಿಟ್ ಮಾಸ್ ಅಂತ ಹೇಳ್ತಾರೆ, ವೇರ್ ಟೈಮ್ ಅಂಡ್ ಸ್ಪೇಸ್ ಕ್ಯಾನ್ ಬೆಂಡ್ ಅಂತ ಹೇಳಿ. ಓಕೆ, ಅಂದರೆ ಟೈಮ್ ಮತ್ತು ಸ್ಪೇಸ್, ಈ 2 dimensional ಸ್ಪಿಯರ್ ಏನಿರುತ್ತೆ, ಇದು ಬದಲಾಗಬಹುದು, ಇಂಟರ್ಚೇಂಜಬಲ್ ಅನ್ನೋದನ್ನು ಹೇಳ್ತಾರೆ. ಇದು ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ ಆಗಿ ಉಳಿದಿರುತ್ತೆ. ಐನ್ಸ್ಟೈನ್ ಅವರಿಗೂ ತಮ್ಮ ಜೀವಿತಾವಧಿಯಲ್ಲಿ ಇದನ್ನು ಪ್ರಚುರಪಡಿಸಲಿಕ್ಕೆ ಆಗಿರೋದಿಲ್ಲ. ಸೊ ಇದು ಸುಮಾರು 100 ವರ್ಷಗಳ ನಂತರ, 100 ವರ್ಷಗಳ ಏನು ಒಂದು ಸಂಶೋಧನೆ ಆಗ್ತಾ ಬತ್ತು. ಓಕೆ, ಇದರ ನಂತರ ಬ್ಲ್ಯಾಕ್ ಹೋಲ್ ಇವತ್ತು ಪ್ರಾಕ್ಟಿಕಲ್ ಆಗಿ ಎಕ್ಸಿಸ್ಟೆನ್ಸಲ್ಲಿ ಇದೆ ಎನ್ನುವಂಥದ್ದನ್ನು ತೋರಿಸಿದ್ದು ಈ 3 ಮಹನೀಯರು. ಇದಕ್ಕಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಸೊ ಈ ಕಪ್ಪು ಕುಳಿ ಅಂದರೆ ಏನು, ಬ್ಲ್ಯಾಕ್ ಹೋಲ್ ಅಂದರೆ ಏನು, ಯಾವುದೇ ಒಂದು ನಕ್ಷತ್ರ
ಸಾಯುವ ಹಂತದಲ್ಲಿದ್ದಾಗ ಏನಾಗುತ್ತೆ, ಅದು ತನ್ನ ಗುರುತ್ವಾಕರ್ಷಣೆಯಲ್ಲೇ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಸೊ ಈ ಕೊಲ್ಯಾಪ್ಸ್ ಆಗಿರುವಂತಹ ಏನು ನಕ್ಷತ್ರ ಇರುತ್ತಲ್ಲ, ಇದು ಇನ್ಫಿನಿಟ್ ಮಾಸ್ ಇರುತ್ತೆ, ಅಂದರೆ ಸಿಂಗ್ಯುಲಾರಿಟಿ ಅಂತ ಹೇಳಿ ಕರಿತೀವಿ. ಅಂದರೆ ಇನ್ಫಿನಿಟ್ ಮಾಸ್ ಅಟ್ ಒನ್ ಸಿಂಗಲ್ ಪ್ಲೇಸ್ ವಿಚ್ ವಿಲ್ ಹ್ಯಾವ್ ಸಚ್ ಹ್ಯೂಜ್ ಅಮೌಂಟ್ ಆಫ್ ಗ್ರಾವಿಟೇಷನಲ್ ಎನರ್ಜಿ ದಟ್ ನಾಟ್ ಇವನ್ ಲೈಟ್ ಪಾಸಸ್ ಥ್ರೂ ಇಟ್ ಅಂತ ಹೇಳ್ತಾರೆ. ಸೊ ಇದರ ಒಂದು ಹೊರೈಸನ್ ಏನಿರುತ್ತೆ, ಇದರ ಮೂಲಕ ಒಂದು ಬೆಳಕಿನ ಕಿರಣ ಕೂಡ ಪಾಸ್ ಆಗಲ್ಲ ಅಂತ ಹೇಳ್ತಾರೆ. ತಮಗೆ ಗೊತ್ತಿರೋ ಹಾಗೆ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಅಂತ ಓದ್ಕೊಂಡಿದ್ದೀರಿ. ಓಕೆ, ಯಾವುದೇ ಒಂದು ವಸ್ತು ನಮಗೆ ಗೋಚರಿಸಬೇಕು ಅಂತ ಅಂತಂದರೆ ಈ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದು ಅದರ ಪ್ರತಿಫಲನ ಆಗಬೇಕು. ಈ ಪ್ರತಿಫಲನ ನಮ್ಮ ರೆಟಿನಾ ಮೇಲೆ ಬಿದ್ದಾಗ ಏನಾಗುತ್ತೆ, ನಮಗೆ ಇದು ಕಾಣುತ್ತೆ. ಓಕೆ, ಹಾಗಿದ್ದಾಗ ಮಾತ್ರ ಆ ವಸ್ತು ನಮಗೆ ಗೋಚರ ಆಗುತ್ತೆ. ಇದೇ ಕೂಡ ಇದು ಕೂಡ ಒಂದು ರೀಸನ್ ಆಗುತ್ತೆ ಯಾಕೆ ನಾವು ಇದುವರೆಗೂ ಬ್ಲ್ಯಾಕ್ ಹೋಲನ್ನು ನೋಡೋದಕ್ಕಾಗಿಲ್ಲ ಅಂಥೇಳಿ. ಯಾಕೆ ಅಂತಂದರೆ ಯಾವುದೇ ಒಂದು ಕಿರಣಗಳು ಅದರ ಮೇಲೆ ಬಿದ್ದಾಗ ಪ್ರತಿಫಲನ ಆಗೋದಿಲ್ಲ. ಓಕೆ, ಅದು ಏನಾಗುತ್ತೆ, ಅಬ್ಸರ್ವ್ ಆಗ್ಬಿಡುತ್ತೆ. ಅಬ್ಸರ್ವ್ ಆದಾಗ ಏನಾಗುತ್ತೆ, ಅದು ನಮಗೆ ಕಾಣಿಸೋದಿಲ್ಲ. ಓಕೆ, ಸೊ ಇದನ್ನು ನೋಡುವಂತಹ ಸಲುವಾಗಿ, ಗುರುತಿಸುವಂತಹ ಸಲುವಾಗಿ ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನ ಕೂಡ ರನ್ ಮಾಡ್ತಿದ್ದಾರೆ. ಓಕೆ, ಜಗತ್ತಿನಲ್ಲಿ ಇದರ ಬಗ್ಗೆ ತಾವು ತಿಳ್ಕೊಳ್ಬೇಕು, ಇದರ ಹೆಚ್ಚಿನ ಮಾಹಿತಿಯನ್ನು ಪಡೆದಷ್ಟು ಒಳ್ಳೆಯದು. ಬ್ಲ್ಯಾಕ್ ಹೋಲ್ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ, ಬರುತ್ತೆ ಕೂಡ ಇನ್ಮೇಲೆ. ಸೊ ಮುಂದೆ ಬರುವಂತಹ PC ಎಕ್ಸಾಮ್, 18th PC ಎಕ್ಸಾಮ್ ಇದೆ, ಮುಂದಿನ ನವೆಂಬರ್ ಡಿಸೆಂಬರ್ನಲ್ಲಿ SDAFD ಎಕ್ಸಾಮ್ ಬರಬಹುದು, ಮುಂದೆ KS ಮೇನ್ಸ್ ಬರಬಹುದು ಬರುತ್ತೆ. ಸೊ ಅವಾಗ ಈ ಒಂದು ಟಾಪಿಕಲ್ಲಿ ಕೇಳುವಂತಹ ಚಾನ್ಸಸ್ ಹೆಚ್ಚಿದೆ. ಈಗ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಮೇನ್ಸ್ಗೆ ಆಧಾರಿತ ಪ್ರಶ್ನೆಗಳು, ಪ್ರಿಲಿಮ್ಸ್ ಆಧಾರಿತ ಪ್ರಶ್ನೆಗಳು ಇದರಲ್ಲಿ ಬರುವಂಥದ್ದು ಕಷ್ಟ, ಹಾಗಾಗಿ ಸ್ವಲ್ಪ ಮೇನ್ಸ್ ಆಧಾರಿತ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ವಾಟ್ ಆರ್ ಬ್ಲ್ಯಾಕ್ ಹೋಲ್ಸ್, ಎಕ್ಸ್ಪ್ಲೈನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್, ಕಪ್ಪು ಕುಳಿಗಳು ಎಂದರೇನು, ಅದರ ಗುಣಲಕ್ಷಣಗಳನ್ನು ವಿವರಿಸಿ. ಓಕೆ, ಈಗ ನಾನು ಇದರ ಬಗ್ಗೆ ಇದಕ್ಕೆ ಆಲ್ರೆಡಿ ಆನ್ಸರ್ ನಾನು ಕೊಟ್ಟಿದ್ದೀನಿ. ಸೊ ಕಪ್ಪು ಕುಳಿಗಳು ಎಂದರೆ ಏನು, ಅದರ ಗುಣಲಕ್ಷಣಗಳು ಏನೇನಿರ್ತವೆ, ಸೊ ಇದಕ್ಕೆ ಒಂದು ಹಾಫ್ ಪೇಜ್ ರೈಟಪ್ ಅಂತ ಅವ್ರು ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್, ರೈಟ್ ಶಾರ್ಟ್ ನೋಟ್ ಆನ್ ಈವೆಂಟ್ ಹೊರೈಸಾನ್ ಟೆಲಿಸ್ಕೋಪ್. ಓಕೆ, ಈ ಈವೆಂಟ್ ಹೊರೈಸಾನ್ ದೂರದರ್ಶಕ ಇದರ ಏನಿದು, ಇದರ ಮೂಲಕ ತಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತಾವು ತಿಳ್ಕೊಳ್ಳಿ. ಓಕೆ, ಸೊ ಬ್ಲ್ಯಾಕ್ ಹೋಲ್ ಸಂಬಂಧಪಟ್ಟಂತಹ ಡಿಸ್ಕವರಿಗೆ ಇದು ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಓಕೆ, ಸೊ ಹಿಂಟನ್ನು ನಾನು ಕೊಟ್ಟಿರ್ತೇನೆ, ತಾವು ದಯವಿಟ್ಟು ಇದನ್ನು ಗೂಗಲ್ ಮಾಡಿ ಇದರ ಬಗ್ಗೆ ಓದಬೇಕು, ಇದನ್ನು ಒಂದು ಕಡೆ ಬರ್ಕೊಂಡು ಇಟ್ಕೋಬೇಕು. ಇದು ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡರಲ್ಲೂ ಕೂಡ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇರುತ್ತೆ. ಪ್ರಿಲಿಮ್ಸಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು, ಸ್ವಲ್ಪ ಕಷ್ಟಕರವಾದಂತಹ ಪ್ರಶ್ನೆ ಇದು. ಈವೆಂಟ್ ಹೊರೈಸಾನ್ ದೂರದರ್ಶಕವು ಡ್ಯಾಶ್ ಪ್ರಕಾರದ ದೂರದರ್ಶಕವಾಗಿದೆ. ಅತಿಗೆಂಪು ದೂರದರ್ಶಕ, ರೇಡಿಯೋ ದೂರದರ್ಶಕ, ನೇರಳಾತೀತ ದೂರದರ್ಶಕ, ಎಕ್ಸ್ರೇ ದೂರದರ್ಶಕ. ಸೊ ಇದು ಅಲ್ಟ್ರಾವೈಲೆಟ್ ಟೆಲಿಸ್ಕೋಪಾ, ಇದು ರೇಡಿಯೋ ಟೆಲಿಸ್ಕೋಪಾ, ಅಥವಾ ಯುವಿಟ್ ಬೇಸ್ಡ್ ಟೆಲಿಸ್ಕೋಪಾ, ಅಥವಾ ಎಕ್ಸ್ರೇ ಟೆಲಿಸ್ಕೋಪಾ ಅಂತ ಕೇಳ್ತಿದ್ದಾರೆ. ಉತ್ತರ ಇಲ್ಲಿ ರೇಡಿಯೋ ಟೆಲಿಸ್ಕೋಪ್ ಆಗಿರುತ್ತೆ. ಸೊ ಓಕೆ, ಈ ಈವೆಂಟ್ ಹೊರೈಸಾನ್ ಟೆಲಿಸ್ಕೋಪ್ ಅನ್ನೋದು ಒಂದು ಟೆಲಿಸ್ಕೋಪ್ ಆಗಿರೋದಲ್ಲ, ಇದು ಒಂದು ಆರಿಯಾ ಆಫ್ ಟೆಲಿಸ್ಕೋಪ್ಸ್ ಅಂತ ಹೇಳ್ತೀವಿ. ಯಾಕೆಂತಂದರೆ ಬ್ಲ್ಯಾಕ್ ಹೋಲನ್ನು ಗುರುತಿಸಬೇಕಾದಾಗ ಒಂದು ಟೆಲಿಸ್ಕೋಪಿಂದ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಹಲವಾರು ಟೆಲಿಸ್ಕೋಪ್ಸ್ಗಳು ಬೇಕಾಗುತ್ತೆ. ಅಂದರೆ ಒಂದು ಇಡೀ ಭೂಮಿಯನ್ನೇ ಒಂದು ಟೆಲಿಸ್ಕೋಪ್ ಆಗಿ ಪರಿವರ್ತಿಸಿದಂತಹ ಒಂದು ಪ್ರಮುಖವಾದಂತಹ ಲಕ್ಷಣ ಈವೆಂಟ್ ಹೊರೈಸಾನ್ ಟೆಲಿಸ್ಕೋಪ್ ಹೊಂದಿದೆ. ಹಾಗಾಗಿ ಇದು ಬಹಳ ರೋಚಕವಾಗಿರುವಂತಹ ಒಂದು ಟಾಪಿಕ್ ಆಗಿರೋದ್ರಿಂದ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಮುಂದೆ ನೊಬೆಲ್ ಕೆಮಿಸ್ಟ್ರಿಯಲ್ಲಿ ಯಾರು ನೊಬೆಲ್ನನ್ನು ಗೆದ್ದಿದ್ದಾರೆ ಮತ್ತು ಯಾಕೆ ನೊಬೆಲನ್ನು ಗೆದ್ದಿದ್ದಾರೆ, ಯಾಕೆ ಅವರ ಆವಿಷ್ಕಾರ ಮುಖ್ಯವಾಗುತ್ತೆ ಅನ್ನೋದನ್ನು ನೋಡೋಣ. ಇದನ್ನು ಗೆದ್ದಿರುವಂಥದ್ದು ಫ್ರೆಂಚ್ ವಿಜ್ಞಾನಿ ಇಮ್ಯಾನ್ಯುಯಲ್ ಚಾರ್ಪೆಂಟಿಯರ್ ಮತ್ತು ಅಮೆರಿಕದ ಜೆನಿಫರ್ ಎ ಡೌಡ್ನ. ಇವರು ಯಾತಕ್ಕಾಗಿ ಗೆದ್ದಿದ್ದಾರೆ, ಇವರು ಜೀನೋಮ್ ಎಡಿಟಿಂಗ್ನಲ್ಲಿ ಒಂದು ವಿಧಾನವನ್ನು ಅಭಿವೃದ್ಧಿಪಡಿಸ್ತಾರೆ. ಓಕೆ, ಜೀನೋಮ್ ಎಡಿಟಿಂಗ್ ಅಂದರೆ ಏನು, ಅದರಿಂದ ಏನು ನಮಗೆ ಉಪಯೋಗ, ಇವರು ಜೀನೋಮ್ ಎಡಿಟಿಂಗನ್ನು ಯಾವ ರೀತಿಯಲ್ಲಿ ಸುಲಭ ಮಾಡಿದರು ಎನ್ನುವುದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. ಜೀನೋಮ್ ಎಡಿಟಿಂಗ್ ಅಂತಂದರೆ ಏನು, ಈಗ ಪ್ರತಿಯೊಬ್ಬ ಜೀವಿಯಲ್ಲೂ ನಾವೇನು ನೋಡ್ತೀವಿ, ಜೀನನ್ನು ನೋಡ್ತೀವಿ, ಅದರಲ್ಲಿ DNA ಇರುತ್ತೆ, ಅದರಲ್ಲಿ RNA ಇರುತ್ತೆ. ಓಕೆ, ಇದು ಅನುವಂಶೀಯವಾಗಿ ಬರುವಂತಹ ಕೆಲವು ಕ್ಯಾರೆಕ್ಟರ್ಸ್ ಇರುತ್ತೆ. ಇದನ್ನು ನಾವು ಎಡಿಟ್ ಮಾಡಿದರೆ, ಓಕೆ, ಇದನ್ನು ನಾವು ಎಡಿಟ್ ಮಾಡುವಂತಹ ಒಂದು ತಂತ್ರಜ್ಞಾನವನ್ನು ಡೆವಲಪ್ ಮಾಡಿದರೆ ಇದರಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸನ್ನು ನಾವು ಕಂಡುಹಿಡಿಯಬಹುದು. ಉದಾಹರಣೆಗೆ ಏನು, ನಮ್ಮ BT cotton ಇದೆ. ಸೊ BT cotton ಅಂದರೆ ಏನು, ಇದು ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ ಅಲ್ವಾ. ಸೊ ಒಂದು ಕಾಟನ್ ತಳಿ ಇರುತ್ತೆ, ಆ ಕಾಟನ್ ತಳಿಯನ್ನು ಫಂಗಲ್ ರೆಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀವಿ.
ಸೊ ಯಾವುದಕ್ಕೆ ಇದು ನ್ಯಾಚುರಲ್ ಆಗಿ ಕಾಟನ್ ಪ್ಲಾಂಟ್ಗೆ ಫಂಗಲ್ ರೆಸಿಸ್ಟೆನ್ಸ್ ಇರೋದಿಲ್ಲ. ಆದರೆ ಎಲ್ಲಿಂದ ಬಂತು ಈ ಫಂಗಲ್ ರೆಸಿಸ್ಟೆನ್ಸ್? ಆ ಒಂದು ಜೀನನ್ನು ನಾವು ಎಡಿಟ್ ಮಾಡಿ ಏನು ಮಾಡಿದ್ದೀವಿ, ಒಂದು ಬ್ಯಾಕ್ಟೀರಿಯಾ ಹಾಕಿದ್ದೀವಿ ಅಲ್ಲಿ. ಅದರ ಹೆಸರೇನು? ಬ್ಯಾಕ್ಟೀರಿಯಾ ತಿರುಂಜಿನ್ಸಿಸ್ ಅಂತ ಹೇಳಿ. ಓಕೆ, ಈ ಬ್ಯಾಕ್ಟೀರಿಯಾ ಏನು ಮಾಡ್ತದೆ, ಆ್ಯಂಟಿ ಫಂಗಲ್ ಪ್ರಾಪರ್ಟಿಯನ್ನು ಕೊಡ್ತದೆ ಆ ಕಾಟನ್ಗೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ನಾವು ಫಂಗಿಸೈಡ್ಸ್ ಮತ್ತು ಪೆಸ್ಟಿಸೈಡ್ಸನ್ನು ಏನು ಯೂಸ್ ಮಾಡ್ತಿದ್ದೀವಿ ಅದರ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಎನ್ನುವಂಥ ಒಂದು ಉದ್ದೇಶ. ಓಕೆ, ಸೊ ಇದರಿಂದ ರೈತರಿಗೆ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ರೀತಿ ಜೀನ್ ಎಡಿಟಿಂಗಿಗೆ ಸಾಕಷ್ಟು ಅಪ್ಲಿಕೇಶನ್ಸ್ಗಳಿದ್ದಾವೆ. ಸೊ ಜೀನ್ ಎಡಿಟಿಂಗ್ ಅಪ್ಲಿಕೇಶನ್ಸ್ ಅಂತ ದಯವಿಟ್ಟು ಅವರು ಗೂಗಲ್ ಮಾಡಿ ಅದರ ಬಗ್ಗೆ ಒಂದು ಲಿಸ್ಟ್ ಮಾಡಿಟ್ಕೊಳ್ಳಿ. ಓಕೆ, ಸೊ ಈಗ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಏನು ಇವರು ಮಾಡಿದಂತಹ ಸಾಧನೆ ಜೀನ್ ಎಡಿಟಿಂಗಲ್ಲಿ ಅಂತ ಅಂತಂದಾಗ, ಇವರು ಕ್ರಿಸ್ಪರ್ ಕ್ಯಾಸ್ 9 ಅನ್ನೋದನ್ನು ಕಂಡುಹಿಡಿತಾರೆ. ಕ್ರಿಸ್ಪರ್ ಕ್ಯಾಸ್ 9 ಅನ್ನೋದು ಒಂದು ಜೀನ್ ಎಡಿಟಿಂಗ್ ಟೆಕ್ನಾಲಜಿ, ಅಂದರೆ ಇದನ್ನು ಜೀನ್ ಸಿಸರ್ಸ್ ಅಂತ ಕೂಡ ಕರೀತಾರೆ. ಸೊ ಜೀನ್ ಸಿಸರ್ ಅಂದರೆ ಯಾವುದು? ಮುಂಚೆ ಏನಾಗ್ತಾ ಇತ್ತು, ಜೀನ್ ಎಡಿಟಿಂಗ್ ಮಾಡಬೇಕಾದಾಗ ಸ್ಪೆಸಿಫಿಕ್ ಒಂದು ಇದಕ್ಕೆ ಜಾಗಕ್ಕೆ ಹೋಗಿ ಎಡಿಟಿಂಗ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಇದನ್ನು ಸಾಲ್ವ್ ಮಾಡಿದಂತಹ ಒಂದು ಟೆಕ್ನಾಲಜಿ ಕ್ರಿಸ್ಪರ್ ಕ್ಯಾಸ್ 9 ಆಗಿರುತ್ತದೆ. ಸೊ ಕ್ರಿಸ್ಪರ್ ಕ್ಯಾಸ್ 9 ಬಗ್ಗೆ ಕಳೆದ 5 ವರ್ಷಗಳಿಂದಲೂ ಆಲ್ಮೋಸ್ಟ್ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರಶ್ನೆಗಳನ್ನು ತಾವು ನೋಡ್ತಾ ಇರಬಹುದು, ಮುಂದೆ ಕೂಡ ಇದು ಬರುತ್ತೆ. ಓಕೆ, ಸೊ ಕ್ರಿಸ್ಪರ್ ಫುಲ್ ಫಾರ್ಮ್ ಕೇಳಿರಬಹುದು, ಅಥವಾ ಕ್ರಿಸ್ಪರ್ ಕ್ಯಾಸ್ 9 ಯಾವ ಒಂದು ಫೀಲ್ಡ್ಗೆ ಸಂಬಂಧಪಟ್ಟಿದ್ದಂತು ಅನ್ನೋದನ್ನು ಕೇಳಿರಬಹುದು. ಈಗ ಇದು ಮೇನ್ಸ್ಗೆ ಒಂದು ಪ್ರಶ್ನೆ ಆಗುವಂತಹ ಲಕ್ಷಣಗಳು ಹೆಚ್ಚು ಕಾಣ್ತಾ ಇದ್ದಾವೆ. ಸೊ ಒಂದು ಮೇನ್ಸ್ ಪ್ರಶ್ನೆ ನಾವು ನೋಡಬೇಕು ಅಂತಂದರೆ, ರೈಟ್ ಅಬೌಟ್ ಜೀನೋಮ್ ಎಡಿಟಿಂಗ್ ಆ್ಯಂಡ್ ಕ್ರಿಸ್ಪರ್ ಕ್ಯಾಸ್ 9 ಟೆಕ್ನಾಲಜಿ ಅಂತ ಕೊಡಬಹುದು. ಜೀನೋಮ್ ಎಡಿಟಿಂಗ್ ಮತ್ತು ಕ್ರಿಸ್ಪರ್ ಕ್ಯಾಸ್ 9 ತಂತ್ರಜ್ಞಾನದ ಬಗ್ಗೆ ಬರೀರಿ. ಸೊ ಇಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ಬರಿತಾ ಇದ್ರೂ ಕೂಡ ನಾವು ಇಲ್ಲಿ ಏನಂತಂದರೆ, ಕೆ ಪಿ ಎಸ್ ಸಿ ಅವರಾಗಿರಬಹುದು ಅಥವಾ ಯು ಪಿ ಎಸ್ ಸಿ ಅವರಾಗಿರಬಹುದು, ತಾವು ತುಂಬ ಡೆಪ್ತಲ್ಲಿ ಹೋಗಿ ಬಯಾಲಜಿಯನ್ನು ಕಲಿತು ಅದರಲ್ಲಿ ಎಕ್ಸಾಕ್ಟ್ ಟೆಕ್ನಾಲಜಿ ಬರೀರಿ ಅಂತ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಓಕೆ, ತಾವು ಇದನ್ನು ಬೇಸಿಕ್ ಲೆವೆಲಲ್ಲೇ ಓದ್ಕೊಳ್ಬೇಕಾಗತ್ತೆ, ಅಪ್ಲಿಕೇಶನ್ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಆವಾಗ ಆ ಒಂದು ಉತ್ತರ ಏನಾಗುತ್ತೆ, ಇದಕ್ಕೆ ನಿರ್ದಿಷ್ಟ ಆಗ್ತಾ ಇರುತ್ತೆ. ಇಲ್ಲ, ತಾವು ಕಂಪ್ಲೀಟಾಗಿ ಟೆಕ್ನಾಲಜಿ ಬೇಸಿಸಲ್ಲಿ ಡೀಪಾಗಿ ಬರೀತಾ ಹೋದರೆ ಏನಾಗುತ್ತೆ, ಈ ಒಂದು ಪ್ರಶ್ನೆ ತಾವು ಏನು ಕೇಳಿರ್ತಾರೆ ಅದರಿಂದ ಹೊರತಾಗಿ ಸಾಕಷ್ಟು ವಿಚಾರಗಳನ್ನ ಬರೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ತಮಗದು ಗೊತ್ತಿದೆ. ಓಕೆ, ಈ ಒಂದು ಪ್ರಶ್ನೆಯನ್ನು ನಾವು ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಹುಡುಗರಿಗೆ ಅಥವಾ ಬಿ ಬಯೋಟೆಕ್ನಾಲಜಿ ಹುಡುಗರಿಗೆ ಕೇಳಿಬಿಟ್ರೆ ಅವರು ತುಂಬ ಖುಷಿಯಿಂದ 4 ಪೇಜ್ ಬರೀತಾರೆ. ಓಕೆ, ಆ ಕೆಲಸ ಆಗಬಾರದು. ಓಕೆ, ಅವ್ರು ಎಷ್ಟು ಕೇಳಿದ್ದಾರೆ, ಎಷ್ಟು ಪದಮಿತಿಯಲ್ಲಿರುತ್ತೆ ಅಷ್ಟೇ ಬರೆದ್ರೆ ಸಾಕು. ನೆಕ್ಸ್ಟ್, ರೈಟ್ ಎ ಶಾರ್ಟ್ ನೋಟ್ ಆನ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಕುರಿತು ಕಿರಿ ಟಿಪ್ಪಣಿಯನ್ನು ಬರೆಯಿರಿ. ಇದು ಬಹಳ ಹಳೆಯದಾದಂತಹ ಪ್ರಶ್ನೆ, ಆದರೆ ಕ್ರಿಸ್ಪರ್ ಕ್ಯಾಸ್ನ ನ್ಯೂಸಲ್ಲಿ ಇರೋದ್ರಿಂದ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಬಗ್ಗೆ ಪ್ರಶ್ನೆ ಕೂಡ ಬರಬಹುದು. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂದರೆ ಏನು? ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಪ್ರಾಜೆಕ್ಟ್. ಇದರಲ್ಲಿ ಏನಾಯಿತು, ಡಿ ಎನ್ ಎ ಡಬಲ್ ಹೆಲಿಕ್ಸ್ ಮಾಡಲನ್ನು ಗುರುತಿಸಲಾಯಿತು. ಡಬಲ್ ಹೆಲಿಕ್ಸ್ ಮಾಡಲಲ್ಲಿ ಇರುವಂತಹ ಬೇಸಸ್ ಯಾವುದಿರುತ್ತೆ ಅನ್ನೋದನ್ನು ಗುರುತಿಸಿದ್ರು, ಅದರ ಪ್ಯಾಟರ್ನನ್ನು ಗುರುತಿಸಿದ್ರು. ಓಕೆ, ಸೊ ಇದರ ಕುರಿತಾಗಿ ಸ್ವಲ್ಪ ಓದ್ಕೊಂಡ್ರೆ ಒಳ್ಳೆಯದು. ಓಕೆ, ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1998, 1997 or 1989. ಓಕೆ, ಇದು ಸ್ಟಾರ್ಟ್ ಆಗಿದ್ದು 1990ಯಲ್ಲಿ. ಇದು ನೋಬೆಲ್ ಪ್ರಶಸ್ತಿಗಳ ಕುರಿತದ್ದಾಗಿತ್ತು. ಸೊ ನಾವೇನು ಓದ್ಕೊಂಡಿದ್ದೀವಿ ಇಲ್ಲಿ, ನೋಬೆಲ್ ಪ್ರಶಸ್ತಿ ಫಿಸಿಕ್ಸ್, ನೋಬೆಲ್ ಪ್ರಶಸ್ತಿ ಮೆಡಿಸಿನ್ ಮತ್ತು ನೋಬೆಲ್ ಪ್ರಶಸ್ತಿ ಕೆಮಿಸ್ಟ್ರಿ. ಓಕೆ, ಮುಂದುವರೆದು ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂದರೆ, ಇದೊಂದು ಸಣ್ಣ ಟಾಪಿಕ್ ಆಗಿರುತ್ತೆ, ಫ್ರಾನ್ಸ್ನಿಂದ ಸ್ವತಂತ್ರತೆಯನ್ನು ತಿರಸ್ಕರಿಸಿದ ನವ ಕ್ಯಾಲಿಡೋನಿಯಾ. ಸೊ ನ್ಯೂ ಕ್ಯಾಲಿಡೋನಿಯಾ ಅನ್ನೋಂಥದ್ದು ಒಂದು ಸಣ್ಣ ಐಲ್ಯಾಂಡ್ ಆಗಿರುತ್ತೆ, ಇದೆಲ್ಲಿದೆ, ಸೌತ್ ಪೆಸಿಫಿಕ್ ಓಷನ್ನಲ್ಲಿ ಇದೆ. ಸೊ ಸೌತ್ ಪೆಸಿಫಿಕ್ ಮಹಾಸಾಗರದ ಇಲ್ಲಿದೆ, ಇದು ಫ್ರಾನ್ಸ್ನ ಒಂದು ಭಾಗ ಆಗಿದೆ. ಓಕೆ, ಇದೊಂದು ದ್ವೀಪ ಸಮೂಹ. ಸೊ ಇವ್ರಿಗೆ ಏನಾಯಿತು, ಒಂದು ರೆಫರೆಂಡಮ್ ಮಾಡ್ತಾರೆ. ಸೊ ರೆಫರೆಂಡಮ್ ಮಾಡಿದಾಗ ಅಲ್ಲಿ ಕೇಳ್ತಾರೆ, ತಾವು ರಿಪಬ್ಲಿಕ್ ಆಗ್ತೀರಾ, ಒಂದು ಇಂಡಿಪೆಂಡೆಂಟ್ ನೇಷನ್ ಆಗ್ತೀರಾ, ಅಥವಾ ಫ್ರಾನ್ಸ್ ಜೊತೆಗೆ ಇರ್ತೀರಾ ಅಂತ ಹೇಳಿ. ಸೊ ಅಲ್ಲಿಯ ಜನ ಏನು ಮಾಡಿದರೆ, ನಾವು ಇಲ್ಲ, ಫ್ರಾನ್ಸ್ ಜೊತೆಯಲ್ಲೇ ಇರ್ತೀವಿ, ಫ್ರಾನ್ಸ್ ಪಾರ್ಟ್ ಆಗಿ ಇರ್ತೀವಿ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಅದು ಇವತ್ತು ನ್ಯೂಸ್ ಆಗಿತ್ತು. ಸೊ ಇನ್ನೊಂದು ನ್ಯೂಸ್ ಏನಪ್ಪ ಇಲ್ಲಿ ಅಂತಂದರೆ, ಓಷಿಯಾನಿಯಾ ಪಾರ್ಟಲ್ಲಿ ಅತಿ ಹೆಚ್ಚಿನ ಮಟ್ಟದ ನಿಕ್ಕೆಲ್ ಅಂಶವನ್ನು, ನಿಕ್ಕೆಲ್ ಖನಿಜಾಂಶವನ್ನು ಹೊಂದಿರುವಂತಹ ದೇಶ ನ್ಯೂ ಕ್ಯಾಲಿಡೋನಿಯಾ. ಓಕೆ, ಸೊ ಈ ನಿಕ್ಕಲ್ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ ಅಂತ ನೋಡಿದ್ರೆ, ಎಲೆಕ್ಟ್ರಾನಿಕ್ಸ್ ತಯಾರಿಕೆಯಲ್ಲಿ ನಿಕ್ಕಲ್ ಬಹಳ ಮುಖ್ಯ ಆಗುತ್ತೆ. ಸೊ ನಿಕ್ಕಲ್ನ ಅಪ್ಲಿಕೇಶನ್ಸ್ ಮತ್ತು ನಿಕ್ಕಲ್ ಅಲಾಯ್ಸ್ ಏನಿರುತ್ತಲ್ಲ, ಇದರ ಕುರಿತಾಗಿ ಓದ್ಕೋಬೇಕಾಗತ್ತೆ.
ಇನ್ನೊಂದು ಸಣ್ಣ ಫ್ಯಾಕ್ಟ್ ಇಲ್ಲಿ ಏನು ಅಂತಂದ್ರೆ ನೌಮಿಯ ಒಪ್ಪಂದ. ಸೊ ನೌಮಿಯ ಒಪ್ಪಂದ ಯಾವುದ ರಿಲೇಟೆಡ್ ಅಂತ ಒಂದು ಪ್ರಶ್ನೆಯನ್ನು ಕೇಳಬಹುದು. ಇದು ನ್ಯೂ ಕ್ಯಾಲಿಡಾನಿಯ ಸಾರ್ವಭೌಮತ್ವಕ್ಕೆ ರಿಲೇಟೆಡ್ ಆಗಿರುತ್ತೆ. ಸೊ ನ್ಯೂ ಕ್ಯಾಲಿಡೋನಿಯಾಗೆ ಸಾರ್ವಭೌಮತ್ವವಾದಂತಹ ಸ್ಥಾನವನ್ನು ಒದಗಿಸಲು 98ರಲ್ಲಿ ನ್ಯೂ ಕ್ಯಾಲಿಡೋನಿಯಾ ಮತ್ತು ಫ್ರಾನ್ಸ್ ಮಧ್ಯ ಈ ಒಪ್ಪಂದ ಏರ್ಪಟ್ಟಿತ್ತು. ಓಕೆ, ಸೊ ಇದು ಪ್ರಶ್ನೆ ಆಗಬಹುದು. ನೆಕ್ಸ್ಟ್, ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಆರ್ ಎಲಿಮೆಂಟ್ಸ್ ಆಫ್ ಡೈರೆಕ್ಟ್ ಡೆಮೋಕ್ರಸಿ. ಸೊ ನೇರ ಪ್ರಜಾಪ್ರಭುತ್ವದ ಕೆಲವು ಎಲಿಮೆಂಟ್ಸ್ ಯಾವುದು ಅನ್ನೋದನ್ನು ಕೇಳ್ತಿದ್ದಾರೆ. ಇನಿಷಿಯೇಟಿವ್, ಪ್ಲೆಬಿಸೈಟ್, ರೀಕಾಲ್, ಆಲ್ ಆಫ್ ದಿ ಅಬೌವ್. ಓಕೆ, ಸೊ ಇದರ ಉತ್ತರ ನೀವು ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಬೇಕು. ಓಕೆ, ಸೊ ಇದು ನಾನು ಹಾಕಿರೋದು ಸರಿ ಇದೆಯಾ ಇಲ್ವಾ, ಇನಿಷಿಯೇಟಿವ್ ಅಂದರೆ ಏನು, ಪ್ಲೆಬಿಸೈಟ್ ಅಂದರೆ ಏನು, ರೀಕಾಲ್ ಅಂದರೆ ಏನು ಅನ್ನೋದನ್ನು ದಯವಿಟ್ಟು ಕಂಡುಹಿಡಿಯಿರಿ. ಸೊ ನನ್ನ ಪ್ರಕಾರ ಉತ್ತರ ಆಲ್ ದ ಅಬೌವ್. ನಾನು ತಪ್ಪು ಮಾಡಿರಬಹುದು, ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಮುಂದಿನ ಒಂದು ಟಾಪಿಕ್, ಮೈ ಗಂಗಾ ಮೈ ಡಾಲ್ಫಿನ್ ಚಾಲೆಂಜ್. ಸೊ ಇದು ಏನಪ್ಪ, ಗ್ಯಾಂಜೆಟಿಕ್ ಡಾಲ್ಫಿನ್ ಅನ್ನು ಉಳಿಸುವಂತಹ ಕಾರ್ಯ ಈ ಮೈ ಗಂಗಾ ಮೈ ಡಾಲ್ಫಿನ್ ಕ್ಯಾಂಪೇನ್ ಮೂಲಕ ಆಗ್ತಾ ಇದೆ. ಸೊ ಗ್ಯಾಂಜೆಟಿಕ್, ಈಗ ಕೆಲವೇ ಗ್ಯಾಂಜೆಟಿಕ್ ಡಾಲ್ಫಿನ್ಗಳು ಉಳಿದಿವೆ, ಅದರ ಒಂದು ಅಭಿವೃದ್ಧಿಗಾಗಿ ಈ ಒಂದು ಕ್ಯಾಂಪೇನ್ನ ಮಾಡಲಾಗ್ತಾ ಇದೆ. ಸೊ ಇದು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಇವರ ವತಿಯಿಂದ ನಡೆಸಲಾಗ್ತದೆ. ಗಂಗಾ ರಿವರ್ ಡಾಲ್ಫಿನ್ ಡೇ ಅಂತಲೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಯಾತಕ್ಕೋಸ್ಕರ ಇದು, ಗಂಗಾ ಕಣಿವೆಯಲ್ಲಿ ಸುಸ್ಥಿರವಾದಂತಹ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ. ಓಕೆ, ಸೊ ಈಗ ತಮಗೆ ಗೊತ್ತಿರ್ಬೋದು ಗಂಗಾ ನದಿ ಏನಿದೆ ಬಹಳ ಉದ್ದಕ್ಕೆ ಹರಿಯುವಂತಹ ಒಂದು ನದಿಯಾಗಿದೆ. ಸೊ ಇದರ ನದಿ ತಟದಲ್ಲಿ ನಾವು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿದರೆ ಅಲ್ಲಿ ಬರುವಂತಹ ಯಾವ ಒಂದು ರಾಜ್ಯಗಳಿದ್ದಾವೆ, ಉತ್ತರ ಪ್ರದೇಶ ಇರ್ಬೋದು ಅಥವಾ ಉತ್ತರಾಖಂಡ ಇರ್ಬೋದು, ಬಿಹಾರ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಇಲ್ಲಿ ಆದಾಯ ಹೆಚ್ಚುತ್ತಾ ಹೋಗುತ್ತೆ. ಸೊ ಪ್ರವಾಸೋದ್ಯಮದ ಒಂದು ಅಭಿವೃದ್ಧಿಗಾಗಿ ಈ ಕೆಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಳ್ತಾ ಇದೆ. ಓಕೆ, ಕೆಲವು ಫ್ಯಾಕ್ಟ್ಗಳು ತಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಗಂಗಾ ನದಿ ಡಾಲ್ಫಿನ್ ದಿನ ಯಾವುದು, ಅಕ್ಟೋಬರ್ 5, 2010 ಇದನ್ನು ಆಚರಿಸ್ಕೊಳ್ತಾ ಬರ್ತಿದ್ರೆ. ಸೊ ಅಕ್ಟೋಬರ್ 5ರನ್ನು ಗಂಗಾ ನದಿ ಡಾಲ್ಫಿನ್ ದಿನ ಎಂದು ಕರೆಯುತ್ತಾರೆ. ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಅಂದರೆ ಇವತ್ತು ಗ್ಯಾಂಜೆಟಿಕ್ ಡಾಲ್ಫಿನ್ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಎಂದು ಘೋಷಣೆ ಮಾಡಲಾಗಿದೆ. ಪ್ರಾಜೆಕ್ಟ್ ಡಾಲ್ಫಿನ್ ಇದರ ಪ್ರಾರಂಭದ ವರ್ಷ 2020, ಇದನ್ನು ಇಂಪ್ಲಿಮೆಂಟ್ ಮಾಡ್ತಿರುವಂತಹ ಮಿನಿಸ್ಟ್ರಿ ಯಾವುದು, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜ್, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಉದ್ದೇಶ ಏನಿರುತ್ತಪ್ಪ ಅಂತಂದರೆ ಇರುವಂತಹ ಗ್ಯಾಂಜೆಟಿಕ್ ಡಾಲ್ಫಿನ್ಗಳು, ಓಕೆ, ಅದು ಸಮುದ್ರದಲ್ಲಿರ್ಬೋದು ಅಥವಾ ನದಿಯಲ್ಲಿರಬಹುದು, ರಿವರೈನ್ ಡಾಲ್ಫಿನ್ಸ್ ಅಥವಾ ಮರೈನ್ ಡಾಲ್ಫಿನ್ಸ್, ಇವುಗಳನ್ನ ಸಂರಕ್ಷಣೆ ಮಾಡುವಂತಹ ಒಂದು ಉದ್ದೇಶ ಇದೆ. ಸೊ ಪ್ರಾಜೆಕ್ಟ್ ಡಾಲ್ಫಿನ್ ಬರ್ತಾ ಇದೆ ಅಂತಂದರೆ ತಾವು ಏನು ಗಮನಿಸಬೇಕು, ಪ್ರಾಜೆಕ್ಟ್ ಟೈಗರ್ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ನ ಇದರ ಜೊತೆಯಲ್ಲೇ ನೀವು ಓದ್ಕೊಂಡ್ಬಿಡ್ಬೇಕು. ಆವಾಗ ಏನಾಗುತ್ತೆ, ಇದು ನಿಮಗೆ ತುಂಬ ನೀಟಾಗಿ ಗೊತ್ತಾಗುತ್ತೆ. ಪ್ರಾಜೆಕ್ಟ್ ಡಾಲ್ಫಿನ್, ಪ್ರಾಜೆಕ್ಟ್ ಎಲಿಫೆಂಟ್ ಮತ್ತು ಪ್ರಾಜೆಕ್ಟ್ ಟೈಗರ್, ಪ್ರಾಜೆಕ್ಟ್ ಕ್ರೊಕೊಡೈಲ್ ಕೂಡ ಇದೆ. ಓಕೆ, ಡಾಲ್ಫಿನ್ ಜನಗಣತಿ. ಡಾಲ್ಫಿನ್ ಜನಗಣತಿಯ ಪ್ರಕಾರ ಭಾರತದಲ್ಲಿ ಸುಮಾರು 2,500-3,000 ಗ್ಯಾಂಜೆಟಿಕ್ ಡಾಲ್ಫಿನ್ಗಳಿವೆ. ಒಂದಾನೊಂದು ಕಾಲದಲ್ಲಿ ಇದು 30,000ಕ್ಕಿಂತ ಹೆಚ್ಚಿತ್ತು ಅಂತ ಹೇಳ್ತಾರೆ. ಆದರೆ ಗಂಗಾ ನದಿಯಲ್ಲಿ ಆಗುತ್ತಿರುವಂತಹ ಪಲ್ಯೂಷನ್ ಕಾರಣದಿಂದ ಡಾಲ್ಫಿನ್ಗಳ ಏನು ಮಾರಣ ಹೋಮ ನಡೆದು ಹೋಯಿತು. ಹಾಗಾಗಿ ಇಂದು 30,000 ಇದ್ದಂಥದ್ದು ಕೇವಲ 2-3,000 ಆಗಿದೆ. ಸೊ ಇನ್ನಾದರೂ ನಾವು ಎಚ್ಚೆತ್ತು ಇದನ್ನು ಸಂರಕ್ಷಿಸ್ಕೊಳ್ಬೇಕಾಗಿದೆ. ಡಾಲ್ಫಿನ್ ಇದಕ್ಕಾಗಿ, ಇದರ ಸಂರಕ್ಷಣೆಗಾಗಿಯೇ ಡಾಲ್ಫಿನ್ ಅಭಯಾರಣ್ಯವನ್ನು ಕೂಡ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ, ಬಿಹಾರದಲ್ಲಿ. ಸೊ ಇದು ಯಾವ ಕಾಯ್ದೆಯ ಕೆಳಗೆ ಬರುತ್ತದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಬರುತ್ತದೆ. ಡಾಲ್ಫಿನ್ ಸಂರಕ್ಷಣಾ ಸ್ಥಿತಿ, ಇವತ್ತು ಡಾಲ್ಫಿನ್ಗೆ ಇರುವಂತಹ ಪ್ರೊಟೆಕ್ಷನ್ ಯಾವ ರೀತಿ, ಲೀಗಲ್ ಪ್ರೊಟೆಕ್ಷನ್ ಯಾವ ರೀತಿ, ಎಕ್ಸ್ಟ್ರಾ ಲೀಗಲ್ ಪ್ರೊಟೆಕ್ಷನ್ ಯಾವ ರೀತಿ, ಯಾವುದಾದರೂ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಡಿಯಲ್ಲಿ ಇದು ಬಂದಿದೆಯಾ ಅನ್ನೋದನ್ನು ಗಮನಿಸೋಣ. ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಡಿಯಲ್ಲಿ ಮೊದಲ ಸ್ಕೆಡ್ಯೂಲಲ್ಲಿ ಇದು ಲಿಸ್ಟ್ ಆಗಿದೆ. ಹಾಗಾಗಿ ಹೈಯೆಸ್ಟ್ ಪ್ರೊಟೆಕ್ಷನ್ ಇರುತ್ತೆ. ಐ ಯು ಸಿ ಎನ್ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಇದರಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದ ಎಂದು ಪಟ್ಟಿ ಮಾಡಲಾಗಿದೆ. ಅಂದರೆ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಹೇಳಿದ್ರೆ ನಾವು ಕರಿತೀವಿ. ಸೊ ಎಂಡೇಂಜರ್ಡ್ ಕ್ಯಾಟಗರಿಯಲ್ಲಿ ಗ್ಯಾಂಜೆಟಿಕ್ ಡಾಲ್ಫಿನ್ ಬರುತ್ತದೆ.
ಸೈಟ್ಸ್ ಎನ್ನುವಂತಹ ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಏನಿದೆ ಇದರಲ್ಲಿ ಕೂಡ ಸ್ಕೆಡ್ಯೂಲ್ ಒನ್ನಲ್ಲಿ ಇದು ಲಿಸ್ಟ್ ಔಟ್ ಆಗಿದೆ. ಮತ್ತು ವಲಸೆ ಜಾತಿಗಳ ಸಂರಕ್ಷಣೆ ಮೈಗ್ರೇಟರಿ ಸ್ಪೀಷೀಸ್ ಕನ್ವೆನ್ಷನ್ ಅಂತ ಏನು ಕರಿತೀವಿ ಇದರಲ್ಲಿ ಅನುಬಂಧ ಎರಡರಲ್ಲಿ ಇದು ಪಟ್ಟಿ ಮಾಡಲಾಗಿದೆ. ಅಂದರೆ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಇದಕ್ಕೆ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಸೊ ಯಾವುದೇ ಒಂದು ಸ್ಮಗ್ಲಿಂಗ್ ನೆಟ್ವರ್ಕ್ ಅಂತ ನಾವೇನು ಕರಿತೀವಿ, ಪೋಚಿಂಗ್ ನೆಟ್ವರ್ಕ್ ಅಂತ ನಾವೇನು ಕರಿತೀವಿ, ಅದು ಕೇವಲ ಒಂದು ದೇಶಕ್ಕೆ ಸೀಮಿತ ಆಗಿರೋದಿಲ್ಲ. ಒಂದು ಅಕ್ಕಪಕ್ಕದ ದೇಶಗಳ ಒಂದು ಕೋಆಪರೇಷನ್ ಕೂಡ ನೆಸೆಸಿಟಿ ಇರುತ್ತೆ. ಹಾಗಾಗಿ ನಾವೇನು ಮಾಡಿರ್ತೀವಿ, ಇಂತಹ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸಹಾಯವನ್ನು ಪಡೆದು ಇದರಲ್ಲಿ ಅದನ್ನು ಇನ್ಕ್ಲೂಡ್ ಮಾಡುವಂತಹ ಪ್ರಯತ್ನವನ್ನು ಮಾಡಿರ್ತೇವೆ. ಮುಂದಿನ ಒಂದು ಟಾಪಿಕ್ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು, ವಿಗ್ರಹ ಎನ್ನುವಂತಹ ಒಂದು ಗಸ್ತು ಹಡಗು ಬಂದಿದೆ. ಇದನ್ನ ಕೋಸ್ಟ್ ಗಾರ್ಡ್ ಅವರಿಗೆ ಕೊಟ್ಟಿದ್ದಾರೆ. ಇದು ಭಾರತದಲ್ಲೇ ತಯಾರಾದದ್ದು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಂ ಅಡಿಯಲ್ಲಿ. ಓಕೆ, ಸೊ ಎಕ್ಸಾಮಿನೇಷನ್ಗೆ ವಿಗ್ರಹ ಯಾವುದರ ಅಡಿಯಲ್ಲಿ ತಯಾರಾದದ್ದು ಮೇಕ್ ಇನ್ ಇಂಡಿಯಾ, ಅಥವಾ ಯಾವ ಒಂದು ಇದಕ್ಕೆ ಸೇರಿದ್ದು, ಭಾರತೀಯ ಕೋಸ್ಟ್ ಗಾರ್ಡ್ಗ, ಏರ್ಫೋರ್ಸ್ಗ, ನೇವಿಗ, ಆರ್ಮಿಗ ಅಂತ ಕೇಳಬಹುದು. ಓಕೆ, ಸೊ ಕೋಸ್ಟ್ ಗಾರ್ಡ್ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಾದರೆ, ಇವರು ಭಾರತೀಯ ಕರಾವಳಿ ಸಿಬ್ಬಂದಿ ಅಂತ ಕರಿತೀವಿ. ಸೊ ಕರಾವಳಿ ಸಿಬ್ಬಂದಿ ಅಂದರೆ ಅರ್ಥ ಏನು, ಭಾರತದ ಕರಾವಳಿ ಪ್ರದೇಶಗಳು ಮತ್ತು ವಿಶೇಷ ಆರ್ಥಿಕ ವಲಯಗಳಿಗೆ ಇವರು ಸುರಕ್ಷತೆಯನ್ನು ಒದಗಿಸುವಂತಹ ಒಂದು ಫೋರ್ಸ್ ಆಗಿರುತ್ತದೆ. ಓಕೆ, ಸೊ ಇದರ ಇಂಪಾರ್ಟೆನ್ಸ್ ನಾವು ನಮಗೆ ಗೊತ್ತಾಗಿದ್ದು ಯಾವಾಗ ಅಂತಂದರೆ 2008 ಬಾಂಬೆ ವಿಧ್ವಂಸಕ ಕೃತ್ಯ ಟೆರರಿಸಂ ಆ್ಯಕ್ಟ್ಗಳು ಏನಾಯ್ತಲ್ಲ ಅವಾಗ ನಮಗೆ ಗೊತ್ತಾಯಿತು. ಓಕೆ, ಸೊ ಇದನ್ನು ಮುಂಚೆ ಕೂಡ ಸ್ಥಾಪನೆ ಮಾಡಿದ್ರು 1977 ಇಂದನೇ, ಆದರೆ ಇದು ಹೆಚ್ಚು ಬಲಯುತವಾಗಿರಲಿಲ್ಲ. ಆದರೆ ಯಾವಾಗ ಮುಂಬೈ ಅಟ್ಯಾಕ್ ಆಯಿತು ಅದರ ನಂತರ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಹೆಚ್ಚು ಬಲಪಡಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಯಾಕೆಂತಂದರೆ ಮುಂದೆ ಮತ್ತೆ ಸಾಗರದ ಮೂಲಕ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ. ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಅಂತಲೇ ನಾನು ಹೇಳಬಹುದು. ಏನಪ್ಪಾ ಇದು ಅಂತಂದರೆ, ವಿಶ್ವದ ಆಳವಾದ ಸಾಗರಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ಹೆಚ್ಚುತ್ತಾ ಇವೆ. ಸೊ ಒಂದು ಸರ್ವೆ ಏನು ಹೇಳುತ್ತೆ ಅಂತಂದರೆ, ವಿಶ್ವದ ಆಳವಾದ ಸಾಗರ ಪ್ರದೇಶಗಳಲ್ಲಿ 14.5 ಲಕ್ಷಕ್ಕಿಂತಲೂ ಹೆಚ್ಚು ಹಾನಿಕಾರಕವಾದಂತಹ ಮೈಕ್ರೋ ಪ್ಲಾಸ್ಟಿಕ್ಗಳಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿದು ಮೈಕ್ರೋ ಪ್ಲಾಸ್ಟಿಕ್, ಯಾಕೆ ಇದು ಸಮುದ್ರ ತಟದಲ್ಲಿ ಹೋಗಿ ಸೇರಿಕೊಂಡಿದೆ, ಸೇರಿಕೊಳ್ಳೋದ್ರಿಂದ ನಮಗೆ ಏನು ಸಮಸ್ಯೆ ಉಂಟು ಮಾಡಬಹುದು ಇದು ಅನ್ನೋದನ್ನು ತಾವು ತಿಳ್ಕೋಬೇಕಾಗತ್ತೆ. ಇದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಬಹಳ ಬಹಳ ಮುಖ್ಯವಾದಂಥ ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ಸೊ ಮೈಕ್ರೋ ಪ್ಲಾಸ್ಟಿಕ್ ಎಂದ್ರೇನು, ಅದರ ಡೆಫಿನಿಷನ್ ಅನ್ನು ನೋಡೋದನ್ನ. ಯಾವುದೇ ಪ್ಲಾಸ್ಟಿಕ್ಗಳು 5 mm ಗಾತ್ರಕ್ಕಿಂತ ಕಡಿಮೆ ಇದ್ದಲ್ಲಿ ಅವುಗಳನ್ನ ನಾವು ಮೈಕ್ರೋ ಪ್ಲಾಸ್ಟಿಕ್ ಅಂತೇಳಿ ಕರಿತೀವಿ. ಇದರ ಸೋರ್ಸ್ ಎಲ್ಲಿಂದ ಬರ್ತಿದೆ, ಎಲ್ಲಿಂದ ಬರ್ತಿದೆ ಮೈಕ್ರೋ ಪ್ಲಾಸ್ಟಿಕ್, ತಾವು ಬಳಸುವಂತಹ ಯಾವುದೇ ಪ್ಲಾಸ್ಟಿಕ್ ಇದು ಕೂಡ ಏನಾಗುತ್ತೆ, ಅದು ಅದರ ಭಗ್ನಾವಶೇಷಗಳು, ಅದೇನಾಗುತ್ತೆ, ಬ್ರೇಕ್ಡೌನ್ ಆಗಿ ಸಣ್ಣ ಮಟ್ಟದಲ್ಲಿ ಆಗಿ ಅದು 5 mm ಕಡಿಮೆ ಆದಾಗ ಅದನ್ನು ಮೈಕ್ರೋ ಪ್ಲಾಸ್ಟಿಕ್ ಅಂತೇಳಿ ಕರಿತೀವಿ. ಸೊ ತಾವು ಬಳಸ್ತಿರೋದಂತಹ ಟೂತ್ ಪೇಸ್ಟ್ ಇರ್ಬೋದು, ಪೌಡರ್ ಇರ್ಬೋದು, ಸೋಪ್ ಇರ್ಬೋದು, ಸಿಂಥೆಟಿಕ್ ಫೈಬರ್ಸ್ ಇರ್ಬೋದು, ಎಕ್ಸೆಟ್ರಾ, ಎಲ್ಲ ಕಡೆ ಕೂಡ ಪ್ಲಾಸ್ಟಿಕ್ ಇವತ್ತು ಹರಡಿರೋದ್ರಿಂದ ಏನಾಗಿದೆ, ಇದನ್ನು ತಾವು ಡಿಸ್ಪೋಸ್ ಮಾಡೇ ಮಾಡ್ತೀರಿ. ಅದು ಆದರೆ ಯಾವ ರೀತಿ ಡಿಸ್ಪೋಸ್ ಆಗ್ತಿದೆ, ಇದು ಬಯೋಡಿಗ್ರೇಡಬಲ್ ಅಲ್ಲ, ಹಾಗಾಗಿ ಇದರ ಲೈಫ್ ಟೈಮ್ ತುಂಬ ಜಾಸ್ತಿ ಇದೆ. ಇಟ್ ಕ್ಯಾನ್ ಈವನ್ ಲಿವ್ ಫಾರ್ ಆಲ್ಮೋಸ್ಟ್ 250-300 ಇಯರ್ಸ್ ಕರಗದೇ ಇರಬಹುದು. ಸೊ ಕರಗದೇ ಇರುವಂತಹ ಒಂದು ಪಕ್ಷದಲ್ಲಿ ಏನಾಗ್ತಿದೆ, ಇದು ಮೈಕ್ರೋ ಪ್ಲಾಸ್ಟಿಕ್ ಆಗ್ತಿದೆ. ಸೊ 50 ವರ್ಷಗಳ ಹಿಂದೆ ವ್ಯಕ್ತಿಗಳು ಬಳಸಿ ಎಸೆದಂತಹ ಪ್ಲಾಸ್ಟಿಕ್ಗಳು ಇಂದು ಸಮುದ್ರ ತಟದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಆಗಿ ಸಿಗ್ತಾ ಇದೆ. ಓಕೆ, ಸೊ ಇದು ಎಲ್ಲಿ ಹೆಚ್ಚು ಸೀಮಿತ ಆಗಿದೆ ಅಂತ ನಾವು ನೋಡಿಕೊಂಡಾಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ನಮಗಿಲ್ಲಿ ಬರುತ್ತೆ. ಗ್ರೇಟ್ ಪೆಸಿಫಿಕ್ ಗಾರ್ಬೇಜ್ ಪ್ಯಾಚ್ ಅಂತ ಹೇಳಿ ಕರಿತೀವಿ. ಅಂದರೆ ಕೆಲವು ಪ್ರದೇಶಗಳಲ್ಲಿ ಈ ಮೈಕ್ರೋ ಪ್ಲಾಸ್ಟಿಕ್ನ ನಾವು ಹೆಚ್ಚಾಗಿ ನೋಡಬಹುದು. ಎಲ್ಲಿ ಅಂತ ನೋಡಿದಾಗ ಇಲ್ಲಿ ತಾವು ನೋಡ್ತಿದ್ದಾಗೆ ಇದು ಏನಾಗಿದೆ, ಪೆಸಿಫಿಕ್ ಓಷನ್ ಆಗಿದೆ. ಸೊ ಪೆಸಿಫಿಕ್ ಓಷನ್ನ ಮಧ್ಯಭಾಗದಲ್ಲಿ ಇದು ಹೆಚ್ಚು ಕಾನ್ಸಂಟ್ರೇಟ್ ಆಗಿದೆ ಅನ್ನೋದು ಹೇಳ್ತಾರೆ. ಸೊ ಯಾಕೆ ಇದು ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಆಗಿದೆ, ಇದರ ಕಾರಣವೇನು ಅನ್ನೋದನ್ನು ನಾವು ಗಮನಿಸಿದಾಗ, ಸಮುದ್ರದಲ್ಲಿ ಏನಾಗಿರುತ್ತೆ, ಈ ಓಷನ್ ಕರೆಂಟ್ಸ್ ಏನಿರುತ್ತಲ್ಲ, ಈ ಓಷನ್ ಕರೆಂಟ್ಸ್ ಈ ಸಮುದ್ರದಲ್ಲಿ ನೀರಿನ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಎಷ್ಟೊಂದು ಕರೆಂಟ್ಸ್ಗಳಿದೆ ತಾವು ಇಲ್ಲಿ ನೋಡಬಹುದು. ಇಲ್ಲಿ ಕ್ಯಾಲಿಫೋರ್ನಿಯಾ ಕರೆಂಟ್ ನಾರ್ತ್ ಇಂದ ಸೌತ್ಗೆ ಬರ್ತದೆ, ಕ್ಯಾಲಿಫೋರ್ನಿಯಾದ ಬಂದ ತಕ್ಷಣ ಈಕ್ವೇಟರ್ಗೆ ಬಂದ ತಕ್ಷಣ ಮತ್ತೆ ಅದು
ಟರ್ನ್ ತಗೊಂಡೇನಾಗ್ತಿದೆ, ನಾರ್ತ್ ಈಕ್ವಟೋರಿಯಲ್ ಕರೆಂಟ್ ಆಗುತ್ತೆ. ಇದು ನಾರ್ತ್ ಈಕ್ವಟೋರಿಯಲ್ ಪೆಸಿಫಿಕ್ ಕರೆಂಟ್, ನಾರ್ತ್ ಈಕ್ವಟೋರಿಯಲ್ ಪೆಸಿಫಿಕ್ ಕರೆಂಟ್ ಈಕ್ವಟೋರಿಯಲ್ ಈಕ್ವೇಟರ್ ಹತ್ರ ಹರಿದು ಏನಾಗ್ತಿದೆ, ಜಪಾನ್ ಕೋಸ್ಟ್ ಹೋದ ನಂತರ ಇದು ಮತ್ತೆ ಟರ್ನ್ ತಗೊಳ್ಳುತ್ತೆ. ಇದು ಏನಾಗುತ್ತೆ, ಕ್ಯುರೇಷಿಯೋ ಕರೆಂಟ್ ಆಗುತ್ತೆ. ಸೊ ಕ್ಯುರೇಷಿಯೋ ಕರೆಂಟ್ ಜಪಾನ್ ಕೋಸ್ಟ್ ಮೂಲಕ ಹರಿದು ಹೋಗಿ ಮತ್ತೆ ಇದು ಒಂದು ಏನು ಮಾರುತಗಳು ಬರ್ತಿರ್ತವೆ, ಆ ಮಾರುತಗಳ ಮೂಲಕ ಇದು ಡ್ರಿಫ್ಟ್ ಆಗುತ್ತೆ. ಸೊ ಇಡೀ ಒಂದು ಪೆಸಿಫಿಕ್ ಓಷನ್ ಕಂಪ್ಲೀಟ್ ಕವರ್ ಮಾಡುತ್ತೆ. ಸೊ ಈ ಅವಾಗ ಈ ಕರೆಂಟನ್ನ ಹೆಸರು ಏನಂತ ಕರಿತೀವಿ, ನಾರ್ತ್ ಪೆಸಿಫಿಕ್ ಡ್ರಿಫ್ಟ್ ಅಂತ ಹೇಳಿ ಕರಿತೀವಿ. ಸೊ ಇದೊಂದು ತಾವು ನೋಡ್ತಿದ್ದಾಗ ಸರ್ಕಲ್ ವೇಲ್ ರಿಯಲ್ ಅಲ್ಲಿದೆ. ಓಕೆ, ಸೊ ಸರ್ಕಲ್ ವೇಲ್ ಇರೋದ್ರಿಂದ ಇದು ಏನಂತ ಕರಿತೀವಿ ನಾವು, ಈ ಒಂದು ರೀತಿಯಾದಂತಹ ಕರೆಂಟ್ಗಳಿಗೆ ಗೈರ್ಸ್ ಅಂತ ಹೇಳಿ ಕರಿತೀವಿ, GYRES ಅಂತ ಹೇಳಿ ಹೇಳ್ತಾರೆ. ಸೊ ಈ ಗೈರ್ಸ್ ಮಧ್ಯೆ ಸಿಕ್ಕಾಕೊಂಡಂತಹ ಪ್ಲಾಸ್ಟಿಕ್ ಏನಾಗಿದೆ, ಈ ಒಂದು ಗ್ರೇಟ್ ಪೆಸಿಫಿಕ್ ಗಾರ್ಬೇಜ್ ಪ್ಯಾಚ್ ಅನ್ನು ಕ್ರಿಯೇಟ್ ಮಾಡಿದೆ. ಸೊ ತಾವಿಲ್ಲಿ ನೋಡ್ಬೋದು, ಈ ಒಂದು ಬಾಕ್ಸ್ ಅಲ್ಲಿ ಕಾಣ್ತಾ ಇರೋದು ಯಾವ್ದಪ್ಪ ಅಂತಂದ್ರೆ ಅದು ಹವಾಯಿಯನ್ ಐಲ್ಯಾಂಡ್ ಆಗಿರುತ್ತೆ. ಸೊ ಈ ಹವಾಯಿಯನ್ ಐಲ್ಯಾಂಡ್ ನ ಸಾಕಷ್ಟು ಬೀಚ್ ಗಳಲ್ಲಿ ಇದು ಹೋಗಿ ಡೆಪಾಸಿಟ್ ಆಗ್ತಾ ಇದೆ. ಸೊ ಅವಾಗ ಯಾವ ಯಾತಕ್ಕೆ ಇದೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡಾಗ ಈ ಎಲ್ಲ ನಮಗೆ ಗೊತ್ತಾಯ್ತು. ಮತ್ತು ಪ್ಲಾಸ್ಟಿಕ್ಕನ್ನು ಬಳಸುವ ಮತ್ತು ಅದನ್ನು ಎಸೆಯುವ, ಅದನ್ನು ಡಿಸ್ಪೋಸ್ ಮಾಡುವಂತಹ ಪ್ರಾಬ್ಲಮ್ಸಲ್ಲಿ ಇರುವಂತಹ ತೀವ್ರತೆ ಏನು ಅನ್ನೋದು ನಮಗೆ ಕೂಡ ಗೊತ್ತಾಯಿತು. ಓಕೆ, ಸೊ ಇಲ್ಲಿ ಸರ್ಫೇಸ್ ಲೆವೆಲಲ್ಲಿದೆ, ಆದರೆ ನಾವು ಮಾತಾಡ್ತಾ ಇರೋದೇನಪ್ಪ ಅಂತಂದರೆ ಓಷನಿಕ್ ಡೀಪ್ಸಲ್ಲಿ ಕೂಡ ಹೋಗಿದೆ ಅಂತ ಹೇಳಿ. ಸೊ ಓಷನ್ ಡೀಪ್ಸಲ್ಲಿ ಯಾಕೆ ಹೋಗುತ್ತೆ, ಯಾಕೆ ಅಂತಂದರೆ ಇದು ನಾವು ಹಾರಿಜೆಂಟಲ್ ಕರೆಂಟ್ಸನ್ನು ನಾವು ನೋಡ್ತಾ ಇದ್ದೀವಿ. ಹಾರಿಜೆಂಟಲ್ ಕರೆಂಟ್ಸ್ ಅಲ್ಲದೆ ಸಮುದ್ರದಲ್ಲಿ ವರ್ಟಿಕಲ್ ಕರೆಂಟ್ಸ್ ಕೂಡ ಇರುತ್ತೆ. ಓಕೆ, ಈ ವರ್ಟಿಕಲ್ ಕರೆಂಟ್ಸ್ ಮೂಲಕ ಏನಾಗುತ್ತೆ, ಈ ಮೇಲೆ ಇರುವಂತಹ ಪ್ಲಾಸ್ಟಿಕ್ ಅಂಶಗಳು ಸಮುದ್ರದ ತಟದಲ್ಲಿ ಹೋಗ್ಬಿಡುತ್ತೆ. ಸೊ ಇಲ್ಲಿ ತಾವು ನೋಡ್ತಾ ಇರಬಹುದು, ಸೋರ್ಸ್ ಏನಪ್ಪ ಪ್ಲಾಸ್ಟಿಕ್ಗೆ ಅಂತಂದರೆ ಕಾಂಟಿನೆಂಟಲ್ ಇರುವಂತಹ ಇದಾಗಿರುತ್ತೆ. ಸೊ ನಾವು ಬಳಸುವಂಥದ್ದಿರಬಹುದು, ಅಥವಾ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಇರ್ಬೋದು, ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ವೇಸ್ಟ್ಗಳಿರ್ಬೋದು, ಇದೆಲ್ಲ ಏನು ಮಾಡುತ್ತೆ, ಇಲ್ಲಿ ಪ್ಲಾಸ್ಟಿಕ್ಕನ್ನು ಡಂಪ್ ಮಾಡುತ್ತೆ. ಸೊ ಈ ಪ್ಲಾಸ್ಟಿಕ್ಕನ್ನು ಡಂಪ್ ಮಾಡಿರೋಂಥದ್ದು ಈ ಸರ್ಫೇಸ್ ಕರೆಂಟ್ ಮೂಲಕ ಈ ಸಮುದ್ರದ ಮಧ್ಯದಲ್ಲಿ ಬರುತ್ತೆ. ಸೊ ಇಮ್ಯಾಜಿನ್ ಮಾಡಿ, ಇದು ಗ್ರೇಟ್ ಪೆಸಿಫಿಕ್ ಗಾರ್ಬೇಜ್ ಪ್ಯಾಚ್ ಅಂತ ಹೇಳಿ. ಸೊ ಇಲ್ಲಿ ಏನಾಗುತ್ತೆ, ಸಾಕಷ್ಟು ವರ್ಟಿಕಲ್ ಕರೆಂಟ್ಸ್ ಇರುತ್ತೆ. ಸೊ ವರ್ಟಿಕಲ್ ಕರೆಂಟ್ಸ್ಗಳನ್ನ ಟರ್ಬಿಡಿಟಿಕ್ ಕರೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇವು ಈ ರೀತಿಯಲ್ಲಿ ಸರ್ಕಲಲ್ಲಿ ಸುತ್ತಾ ಇರುತ್ತೆ. ಓಕೆ, ಸೊ ಸರ್ಕಲ್ ಸುತ್ತಾರಾಗ ಏನಾಗಿರುತ್ತೆ, ಮೇಲಿರುವಂತಹದ್ದು ಕೆಳಗೋಗುತ್ತೆ, ಕೆಳಗಿರುವಂಥದ್ದು ಮೇಲೆ ಬರ್ತಾ ಹೋಗುತ್ತೆ. ಸೊ ಯಾಕೆ ಅಂತಂದರೆ ನಮಗೊತ್ತು, ಕೋಲ್ಡ್ ವಾಟರ್, ಕೋಲ್ಡ್ ವಾಟರ್ ಇಸ್ ಹೆವಿಯರ್, ವಾರ್ಮ್ ವಾಟರ್ ಇಸ್ ಹಾಟ್ ಅಂತ. ಸೊ ಇದು ಕೋಲ್ಡ್ ಆಗ್ತಾ 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 ಏನಾಗುತ್ತೆ, ಇದು ಸಿಂಕ್ ಏನಾಗ್ತಾ ಇರುತ್ತೆ. ಸೊ ಟರ್ಬಿಡಿಟಿ ಕರೆಂಟ್ಸ್ ಬರುತ್ತೆ, ಮತ್ತು ಬಾಟಮ್ ಓಷನ್ ಬಾಟಮಲ್ಲಿ ಕೂಡ ಸಾಕಷ್ಟು ಕರೆಂಟ್ಸ್ ಇರುತ್ತೆ. ಸೊ ಇವೇನಾಗುತ್ತೆ, ಓಷನ್ ಬಾಟಮ್ನಲ್ಲೇ ಆ ಒಂದು ಪ್ಲಾಸ್ಟಿಕ್ಗಳು ಏನಿದಾವಲ್ಲ, ಇದನ್ನು ಕ್ಯಾರಿ ಮಾಡ್ಕೊಳ್ತಾ ಹೋಗುತ್ತೆ. ಸೊ ದಟ್ ಓಷನಿಕ್ ಡೀಪ್ಸಲ್ಲಿ ಇದು ಕಂಪ್ಲೀಟ್, ಆ ಓಷನ್ ಫ್ಲೋರ್ ಪೂರ್ತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಈ ಸಂಶೋಧನೆ ಮೂಲಕ ನಮಗೆ ಗೊತ್ತಾಗಿದ್ದು ಏನಪ್ಪಾ ಅಂತಂತಂದರೆ, ಇವತ್ತು ನಮ್ಮ ಓಷ್ಯಾನಿಕ್ ಫ್ಲೋರ್ಗಳು ಏನಿದ್ದಾವೆ, ಇಂಡಿಯನ್ ಓಷನ್ ಇರಬಹುದು, ಪೆಸಿಫಿಕ್ ಓಷನ್ ಇರಬಹುದು, ಅಥವಾ ಅಟ್ಲಾಂಟಿಕ್ ಓಷನ್ ಇರ್ಬೋದು, ಈ ಎಲ್ಲ ಓಷನ್ಗಳು ಕಂಪ್ಲೀಟ್ ಆಗಿ ಈ ಒಂದು ಪ್ಲಾಸ್ಟಿಕ್ಕನ್ನು ಡಂಪ್ ಮಾಡುವಂತಹ ಸಿಂಕ್ಗಳಾಗ್ಬಿಟ್ಟಿದ್ದಾವೆ ಅಂತ ಈ ರಿಪೋರ್ಟ್ನಲ್ಲಿ ಹೇಳ್ತಾರೆ. ಓಕೆ, ಸೊ ಪರಿಸರಕ್ಕೆ ಇದು ಬಹಳ ಹಾನಿಕಾರಕ. ಸೊ ಯಾವ ರೀತಿಯಲ್ಲಿ ಇದು ಹಾನಿಕಾರಕ, ಮೊನ್ನೆ ಕೂಡ ಹಿಂದೂಲ್ಲಿ ಒಂದು ಫೋಟೋ ಬಂದಿತ್ತು, ಅದರಲ್ಲಿ ಏನಪ್ಪ ಅಂತಂತಂದರೆ ಆ ಪಕ್ಷಿಗಳು, ಈ ಸಮುದ್ರದಲ್ಲಿ ವಾಸಿಸುವಂತಹ ಪಕ್ಷಿಗಳು ಕೋಸ್ಟಲ್ಲಿ ಬಂದು ಸತ್ತಿರ್ತವೆ. ಸೊ ಯಾಕೆ ಸತ್ತಿರ್ತವೆ ಅನ್ನೋದನ್ನು ನೋಡಿಕೊಂಡಾಗ, ಈ ಪಕ್ಷಿಗಳ ಹೊಟ್ಟೆಯಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಮಣಿಗಳು ಸಿಗ್ತವೆ. ಸೊ ಇವುಗಳು ಏನಪ್ಪ ಅಂತಂದರೆ ನಾವು ಎಸೆದಿರುವಂತಹ ಮೈಕ್ರೋ ಪ್ಲಾಸ್ಟಿಕ್ ಆಗಿರುತ್ತೆ. ಸೊ ಸಮುದ್ರದಲ್ಲಿ ಜೀವಿಸುವಂತಹ ಪ್ರಾಣಿಗಳು ಏನು ಮಾಡ್ತಿದ್ದಾವೆ, ಅದನ್ನು ತಿಂತಾ ಇದ್ದಾವೆ. ಓಕೆ, ಸೊ ಈಗ ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮೀನು ಅದನ್ನು ಹೋಗಿ ತಿಂದಿದೆ, ಮತ್ತು ಈ ಪಕ್ಷಿ ಆ ಮೀನನ್ನು ತಿಂದಿದೆ, ಅವಾಗೇನಾಗಿದೆ, ಪ್ಲಾಸ್ಟಿಕ್ ನಾನ್ ಬಯೋಡಿಗ್ರೇಡಬಲ್ ಮ್ಯಾಟರ್ ಆಗಿರೋದ್ರಿಂದ ಏನಾಗಿದೆ, ಅದು ಅದರ ಹೊಟ್ಟೆಯಲ್ಲಿ ಸೇರಿಕೊಂಡಿದೆ. ಹೊಟ್ಟೆಯಲ್ಲಿ ಸೇರಿಕೊಂಡಾಗ ಏನಾಗಿದೆ, ಆ ಒಂದು ಪಕ್ಷಿಯಲ್ಲಿ ಟಾಕ್ಸಿನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಈ ಟಾಕ್ಸಿನ್ ಮೂಲಕ ಏನಾಗುತ್ತೆ, ಅದಕ್ಕೆ ನೆಕ್ರೋಸಿಸ್ ಆಗುತ್ತೆ. ಸೊ ನೆಕ್ರೋಸಿಸ್ ಆದಾಗ ಏನಾಗುತ್ತೆ, ಆ ಪಕ್ಷಿ ಸತ್ತು ಹೋಗುತ್ತೆ. ಓಕೆ, ನೆಕ್ರೋಸಿಸ್ ಅಂತಂದರೆ ಸೆಲ್ ಡೈ ಆಗ್ತಾ ಹೋಗುತ್ತೆ, ಪಾಯ್ಸನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನು ತಡ್ಕೊಳಕ್ಕೆ ಆಗದೆ ಆ ಪಕ್ಷಿ ಸತ್ತು ಹೋಗಿರುತ್ತೆ. ಸೊ ಈ ರೀತಿ ಸತ್ತಂತಹ ಪಕ್ಷಿಯನ್ನು ಇಮ್ಯಾಜಿನ್ ಮಾಡಿ ಮನುಷ್ಯರು ಇದನ್ನು ಸೇವಿಸಿದರೆ, ಅಥವಾ ಆ ಒಂದು ಪ್ಲಾಸ್ಟಿಕ್ಕನ್ನು ತಿಂದಂತಹ ಮೀನನ್ನು ಮನುಷ್ಯರು ಸೇವಿಸಿದರೆ ನಮಗೆ ಎಂಥ ಗತಿ ಬರಬಹುದು ಎನ್ನುವುದನ್ನು ತಾವು ಊಹಿಸಿಕೊಳ್ಳಬಹುದು. ಹಾಗೆದ್ದ ಪಕ್ಷದಲ್ಲಿ ಹಾಗಾದಾಗ ಏನಾಗುತ್ತೆ, ಈ ಒಂದು ಸಮಸ್ಯೆ ಬಹಳ ಗಂಭೀರವಾಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಗಂಭೀರ ಸಮಸ್ಯೆಯು ನಿಮ್ಮ
ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯಾಗುತ್ತದೆ, ಎಸ್ಪೆಷಲಿ ನಿಮ್ಮ ಮೈನ್ಸಲ್ಲಿ. ಸೊ ಮೈಕ್ರೋ ಪ್ಲಾಸ್ಟಿಕ್ ಕುರಿತಾಗಿ ಯು ಪಿ ಎಸ್ ಸಿಲಿ ಆಲ್ರೆಡಿ ಎಕ್ಸಾಮ್ಸ್ ಬಂದಿದೆ, ಪ್ರಶ್ನೆ ಬಂದಿದೆ, ಹಾಗಾಗಿ ಕೆ ಪಿ ಎಸ್ ಸಿ ಮೈನ್ಸಲ್ಲಿ ಬರಬಹುದು. ಮತ್ತು ಪಿ ಎಸ್ ಐ ಎಸ್ಸೆಯಲ್ಲಿ ಕೂಡ ಮೈಕ್ರೋ ಪ್ಲಾಸ್ಟಿಕ್ ಕುರಿತಾಗಿ ಒಂದು ಎಸ್ಸೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಪ್ಲಾಸ್ಟಿಕ್ಗಳ ಕುರಿತಾಗಿ ಕೆಲವು ಫ್ಯಾಕ್ಟ್ಸ್ಗಳನ್ನ ಹೇಳ್ತೀನಿ. ಇವು ನಿಮ್ಮ ಈಗ ಎಕ್ಸಾಮ್ಗಳಿಗೆ ಬಹಳ ಮುಖ್ಯ ಆಗ್ತವೆ. ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿದಂತಹ ಮೊದಲ ದೇಶ ಯಾವುದಪ್ಪ ಅಂತಂತಂದ್ರೆ ನೆದರ್ಲ್ಯಾಂಡ್ಸ್, ಎಲ್ಲಿ ಕಾಸ್ಮೆಟಿಕ್ಸ್ ಮತ್ತು ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಮಾಡ್ತಾರೆ. ಅಂದ್ರೆ ಸೌಂದರ್ಯವರ್ಧಕ ಮತ್ತು ವೈಯಕ್ತಿಕ ಆರೈಕೆ ಉತ್ಪನ್ನಗಳಲ್ಲಿ ಈ ಮೈಕ್ರೋ ಬೀಡ್ಗಳನ್ನ ಏನು ಯೂಸ್ ಮಾಡ್ತಿರ್ತಾರೆ ಇದನ್ನ ಬ್ಯಾನ್ ಮಾಡುತ್ತೆ. ಓಕೆ, ಭಾರತವು ಕೂಡ ಏನು ಹೇಳಿದೆ ಅಂತಂದ್ರೆ 2022 ವೇಳೆಗೆ ನಾವು ಕೂಡ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅನ್ನ ನಿಷೇಧ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಈಗ ಮಾಡಿದರೆ ಅದೇನಾಗುತ್ತೆ, ಆರ್ಥಿಕತೆಯ ಮೇಲೆ ಹೊರೆ ಆಗಬಹುದು ನಮಗೆ ಅನ್ನೋ ಒಂದು ಉದ್ದೇಶದಿಂದ ಫೇಸ್ ಔಟ್ ಪೀರಿಯಡ್ ಮಾಡ್ಕೊಂಡಿದ್ದಾರೆ 3 ಇಯರ್ಸ್ಗಾಗಿ. ಇದು 2019 ಇದನ್ನು ಘೋಷಣೆ ಮಾಡಿರ್ತಾರೆ. 2022 ವೇಳೆಗೆ ನಾವು ಇದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋದು ಭಾರತದ ಒಂದು ಪ್ರಯತ್ನವಾಗಿರುತ್ತದೆ. ಓಕೆ, ಈಗ ಏಕ ಬಳಕೆಯ ಪ್ಲಾಸ್ಟಿಕ್ಸ್ಗಳು ಏನು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಂದರೆ ಏನಪ್ಪ ಅಂತಂದ್ರೆ ಇವನ್ನ ತಾವು ಒಂದೇ ಸರಿ ಯೂಸ್ ಮಾಡಿ ಅದನ್ನು ಚೆಲ್ತೀರಿ. ಓಕೆ, ಅವುಗಳನ್ನ ಏಕ ಬಳಕೆಯ ಪ್ಲಾಸ್ಟಿಕ್ ಅಂತ ಹೇಳಿ ಕರೀತಾರೆ. ಓಕೆ, ಎಕ್ಸಾಂಪಲ್ ಏನಿರ್ಬೋದು, ಸ್ಟ್ರಾ ಇರಬಹುದು, ಪ್ಲಾಸ್ಟಿಕ್ ಚೀಲಗಳಿರಬಹುದು, ಅಥವಾ ಕೊರಿಯರ್ಸ್ಗೆ ನಾವು ಯೂಸ್ ಮಾಡ್ತೀವಲ್ಲ ಕವರ್ಸ್ಗಳಿರಬಹುದು. ಓಕೆ, ಇವೆಲ್ಲ ಏನಾಗಿರ್ತವೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಆಗಿರುತ್ತೆ. ಅಂದರೆ ಇದನ್ನು ನಾವು ಕರಗಿಸಿ ಮತ್ತು ರೀಸೈಕಲ್ ಮಾಡೋದಕ್ಕೆ ಆಗೋದಿಲ್ಲ, ಅಂಥದನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಹೇಳಿರ್ತೀವಿ. ಸೊ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಮಾಡುವಂತಹ ಉದ್ದೇಶ ನಮ್ಮಲ್ಲಿದೆ. ಎಕ್ಸಾಂಪಲ್ ಕ್ವಶನ್ಸ್ ಯಾವ ರೀತಿ ಬರಬಹುದು, ಎಕ್ಸ್ಪ್ಲೇನ್ ದಿ ಎಫೆಕ್ಟ್ಸ್ ಆಫ್ ಮೈಕ್ರೋ ಪ್ಲಾಸ್ಟಿಕ್ಸ್ ಆನ್ ದ ಮರೈನ್ ಎನ್ವಿರಾನ್ಮೆಂಟ್, ಇದು ಕೆ ಎಸ್ ಅಲ್ಲಿ. ರೈಟ್ ಎ ನೋಟ್ ಆನ್ ಗ್ರೇಟ್ ಪೆಸಿಫಿಕ್ ಗಾರ್ಬೇಜ್ ಪ್ಯಾಚ್ ಅಥವಾ ಪೆಸಿಫಿಕ್ ಟ್ರ್ಯಾಶ್ ವೋರ್ಟೆಕ್ಸ್, ಇದು ತಮ್ಮ ಕೆ ಎಸ್ ಜಾಗ್ರಫಿಯಲ್ಲೂ ಕೂಡ ಬರಬಹುದು, ಅಪ್ಲೈಡ್ ಜಾಗ್ರಫಿಯಲ್ಲಿ ಬರುತ್ತೆ. ಓಕೆ, ಎನ್ವಿರಾನ್ಮೆಂಟಲ್ಲಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಎಕ್ಸ್ಪ್ಲೇನ್ ದಿ ಎಫೆಕ್ಟ್ಸ್ ಆಫ್ ಮೈಕ್ರೋ ಪ್ಲಾಸ್ಟಿಕ್ಸ್ ಆನ್ ದ ಮರೈನ್ ಎನ್ವಿರಾನ್ಮೆಂಟ್. ಸೊ ತಾವು ಕೆ ಎಸ್ ಮೀನ್ಸ್ಗೆ ತಾವು ಸೀರಿಯಸ್ ಆಗಿ ತಯಾರಾಗ್ತಾ ಇದ್ದೀರಾ ಅಂತಂತಂದರೆ ದಯವಿಟ್ಟು ಇದೆಲ್ಲದಕ್ಕೂ ತಾವು ಉತ್ತರಗಳನ್ನ ಬರೀರಿ. ಉತ್ತರಗಳನ್ನ ಬರೆದು ತಾವೇನಾದ್ರು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ಬೇಕಾದ್ರೆ ನಾನು ಅದಕ್ಕೆ ಒಂದು ಕಾಮೆಂಟನ್ನು ಮಾಡಬಲ್ಲೆ. ಓಕೆ, ಸೊ ಕರೆಕ್ಷನ್ ಏನು ಮಾಡಬಹುದು ನೀವು ಅನ್ನೋದನ್ನು ನಾನು ಹೇಳಬಹುದು. ಸೊ ಇದು ತಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಓಕೆ, ಸೊ ಅಥವಾ ಯಾರಿಗೆ ಆದರೂ ಈಗ ಸ್ಟಾರ್ಟಿಂಗಲ್ಲಿ ತಯಾರಾಗ್ತಿರೋಂಥದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಮುಂದಿನ ಕ್ಲಾಸಲ್ಲಿ ಹೆಚ್ಚಿನ ಮಾಹಿತಿನ ಇದ್ರ ಬಗ್ಗೆ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ನಮ್ಮ ಲಾಸ್ಟ್ ಟಾಪಿಕ್ ಏನಿದೆ ಇವತ್ತು ಅಂತಂದ್ರೆ ಪಿ ಎಂ ಸ್ವನಿಧಿ ಯೋಜನೆ. ಏನಿದು ಸ್ವನಿಧಿ ಯೋಜನೆ, ಇದು ಆತ್ಮನಿರ್ಭರ ಭಾರತಕ್ಕಾಗಿ ನಾವು ಹಾತೊರೆಯುವಂತಹ ಒಂದು ಸಂದರ್ಭದಲ್ಲಿ COVID-19 ಎನ್ನುವಂತಹ ವೈರಸ್ನ ದಾಳಿಯಿಂದಾಗಿ ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾಗಿದೆ. ಇದರಲ್ಲಿ ಅತಿ ಹೆಚ್ಚು ಪ್ರಭಾವಕ್ಕೆ ಒಳಗಾದಂತಹವರು ಯಾರು ಯಾರಂದ್ರೆ ಬೀದಿ ಬದಿ ವ್ಯಾಪಾರಿಗಳು. ಸೊ ಇವರು ಡೇ ಟು ಡೇ ಬೇಸಿಸಲ್ಲಿ ಜೀವನವನ್ನ ಮಾಡ್ತಿದ್ದಂಥವರು. ಸೊ ಇವರಿಗೆ ಸಹಾಯ ಆಗಲಿ ಅಂತ ಹೇಳಿ ಪಿ ಎಂ ಸ್ವನಿಧಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಸೊ ಇದು ಯಾವ ರೀತಿಯಲ್ಲಿದೆ, ಇದರ ಉದ್ದೇಶ ಏನಪ್ಪ ಅಂತಂತಂದರೆ ಇದರ ಅಡಿಯಲ್ಲಿ 10,000 ರೂಪಾಯಿವರೆಗೂ ಸಾಲವನ್ನು ಕೊಡಲಾಗುತ್ತೆ. ಓಕೆ, ಸೊ ಇದಕ್ಕೆ ಕ್ಯಾಶ್ ಬ್ಯಾಕ್ ಆಫರ್ಸ್ ಮತ್ತು ಲೋನ್ ರಿಬೇಟ್ಸ್ ಎಕ್ಸೆಟ್ರಾ ಕೂಡ ಕೊಟ್ಟಿರ್ತಾರೆ. ಓಕೆ, ಸೊ ಇದು ಯಾರಿಗೋಸ್ಕರ, ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ. ಸೊ ಇದು ಡೈರೆಕ್ಟ್ ಕ್ವಶನ್ ಆಗಿ ಬರಬಹುದು, ಪಿ ಎಂ ಸ್ವನಿಧಿ ಯೋಜನೆ ಯಾರಿಗೆ ಸಂಬಂಧಪಟ್ಟಿದ್ದಾಗಿದೆ. ಓಕೆ, ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡ್ತಿರುವಂತಹ ಯಾವ ಒಂದು ಏಜೆನ್ಸಿ ಆಗಿದೆ ಎನ್ನುವಂಥದ್ದು. ಓಕೆ, ಸೊ ಇದರ ತಾಂತ್ರಿಕ ಪಾಲುದಾರನಾಗಿ ಸಿಡ್ಬಿ ಇದೆ, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್. ಓಕೆ, ಸೊ ಇಲ್ಲಿ ಸಾಲ ನೀಡುವಂತಹ ಸಂಸ್ಥೆಗಳು ಯಾವುವು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತು ಬ್ಯಾಂಕೇತರ ಹಣಕಾಸು ಕಂಪನಿಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಮೈಕ್ರೋ ಲೋನ್ಸಲ್ಲಿ ಯಾರು ಆ ಒಂದು ಕರಗತರಾಗಿರ್ತಾರೆ ಅಂಥವ್ರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಸ್ಥಾನವನ್ನು ಕೊಡಲಾಗಿದೆ. ಓಕೆ, ಆ ಫೆಸಿಲಿಟಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಸೊ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತು ಬ್ಯಾಂಕೇತರ ಸಂಸ್ಥೆಗಳು ಅಂದರೆ ಪ್ರೈವೇಟ್ ಆರ್ಗನೈಸೇಷನ್ಸ್ಗಳನ್ನು ಆಗಿರುತ್ತೆ. ಓಕೆ, ಸೊ ಗೌರ್ಮೆಂಟ್ ಏನು ಮಾಡ್ತಿದೆ, ಇವರನ್ನು ಇನ್ವಾಲ್ವ್ ಮಾಡಿಕೊಂಡು, ಯಾಕೆಂದರೆ ಇವರಿಗೆ ಗ್ರೌಂಡ್ ಲೆವೆಲ್ ರೀಚ್ ಇದೆ. ಸೊ ಬೀದಿ ಬದಿ ವ್ಯಾಪಾರಿಗಳು ಯಾರು ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ, ಮತ್ತು ಅವ್ರನ್ನ ರೀಚ್ ಮಾಡುವಂಥ ಶಕ್ತಿ ಇವರಿಗಿರುತ್ತೆ. ಸೊ ಇವರಿಗೆ ಸಪೋರ್ಟ್ ಮಾಡೋದ್ರಿಂದ ಏನಾಗ್ತಿದೆ, ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಬಹಳಷ್ಟು ಹೆಲ್ಪ್ ಆಗ್ತಿದೆ. ಯಾವ ಒಂದು ಸ್ಕೀಮ್ ಮೂಲಕ, ಪಿ ಎಂ ಸ್ವನಿಧಿ. ಓಕೆ, ಸೊ ಇದು
ಇವತ್ತಿನ ಲಾಸ್ಟ್ ಟಾಪಿಕ್ ಆಗಿರುತ್ತೆ. ಓಕೆ, ಸೊ ಇಂದಿನ ಎಲ್ಲ ಟಾಪಿಕ್ಗಳನ್ನ ಕವರ್ ಮಾಡುವಂತಹ ಪ್ರಯತ್ನವನ್ನು ನಾವೇ ಮಾಡಿದ್ದೇವೆ. ಸೊ ಈ ಒಂದು ಪ್ರಯತ್ನ ತಮಗೆ ಇಷ್ಟ ಆಗಿದ್ದಲ್ಲಿ ಈ ಒಂದು ಕರ್ನಾಟಕ ಅನ್ಅಕಾಡೆಮಿ ಕರ್ನಾಟಕ ಪಿ ಎಸ್ ಸಿ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ತಾವು ತಮ್ಮ ಫೀಡ್ಬ್ಯಾಕನ್ನು ವ್ಯಕ್ತಪಡಿಸೋದು ಯಾವ ರೀತಿಯಲ್ಲಿ ಅಂತಂದರೆ ತಮ್ಮ ಲೈಕ್ ಮತ್ತು ಕಾಮೆಂಟ್ಗಳ ಮೂಲಕ. ಸೊ ನಾವು ಮತ್ತೆ ನಾಳೆ ವಾಪಸ್ ಬಂದು ಇದೇ ರೀತಿಯಾದಂತಹ ವಿಡಿಯೋ ಮಾಡಬೇಕು, ಒಂದು ಹೈ ಕ್ವಾಲಿಟಿ ವಿಡಿಯೋ ಮಾಡಬೇಕು ಅಂತ ನಮಗೆ ಉತ್ತೇಜನ ಆಗಬೇಕು, ನಮಗೆ ಮೋಟಿವೇಟ್ ಆಗಬೇಕು ಅಂತಂದರೆ ತಾವು ಕಾಮೆಂಟ್ ಮಾಡಬೇಕು. ಇಲ್ಲ, ನೀವು ಕಾಮೆಂಟ್ ಮಾಡಿಲ್ಲ, ನಮಗೇನಿಸುತ್ತೆ ಓಕೆ ಬಿಡಪ್ಪ ಯಾರು ನೋಡ್ತಾ ಇಲ್ಲ ಇದನ್ನು, ಯಾರಿಗೂ ಇದ್ರ ಅವಶ್ಯಕತೆ ಇಲ್ಲ, ಯಾರಿಗೂ ಯೂಸ್ ಆಗ್ತಿಲ್ಲ ಅಂದ್ಕೊಂಡು ನಾವೇನು ಮಾಡ್ತೀವಿ, ಅದನ್ನು ದಿಕ್ಕನ್ನು ಬದಲಾಯಿಸುವಂತಹ ಪ್ರಯತ್ನವನ್ನು ಮಾಡಬಹುದು ಅಥವಾ ಇದನ್ನು ಸ್ಟಾಪ್ ಮಾಡಬಹುದು. ಓಕೆ, ಸೊ ಅದಕ್ಕಾಗಿ ಈ ವಿಡಿಯೋ ನಿಮಗೆ ಸೀರಿಯಸ್ ಕಂಟಿನ್ಯೂ ಆಗಬೇಕು, ಇದೇ ರೀತಿಯಲ್ಲೇ ಕ್ವಾಲಿಟಿ ಹೋಗ್ತಾ ಇರಬೇಕು, ಅಥವಾ ತಮಗೆ ಅನಿಸಿದಾಗೆ ಏನಾದರೂ ಚೇಂಜಸ್ ನಾವು ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಪ್ರತಿಯೊಂದು ಕಾಮೆಂಟನ್ನು ಓದ್ತೇವೆ, ಅದು ನಮಗೆ ಇನ್ಪುಟ್ ಆಗುತ್ತೆ, ಹಾಗೂ ಮುಂದೆ ಇನ್ನೂ ಹೆಚ್ಚಿನ ಒಳ್ಳೆಯ ರೀತಿಯಾದಂತಹ ವಿಡಿಯೋಗಳನ್ನ ತರುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಓಕೆ, ಸೊ ಇಲ್ಲಿಗೆ ನಾನು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ತರಗತಿಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.